ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆ ದೇವ್ರ ನಮದಲು ನಮ್ಮ ರಕ್ಷಕ ನೋಡಿ ನನಗಿಂತ ಯೇಸು ಕೃಷ್ಣ ನಮದಲು ಒಂದೇ ಸೋಸ ದೇವರೊಂದು ಪ್ರೀತಿ ಕರ್ಣ ಕೃಪೆಗಳಿಂದ ಈ ದಿನ ರೆವಲೂಷನ್ ಸ್ಟಡಿನ ಮಾಡೋದಕ್ಕೆ ಮಹಾ ಒಂದು ಕೃಪೆಯನ್ನು ಕೊಟ್ಟಿದ್ದಾರೆ ನಾನು ದೇವ್ರಿಗೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಕಳೆದ ಒಂದು ವಾರದಲ್ಲಿ ಐ ಮೀನ್ ಕಳೆದ ಒಂದು ತಿಂಗಳಲ್ಲಿ ನಾವು ಈ ರೆವಲೂಷನ್ ಸ್ಟಡಿಯ ಏಯ್ಟೀನ್ ಚಾಪ್ಟರ್ನ ಏನು ಮಾಡ್ತಾ ಸ್ಟಡಿ ಮಾಡ್ತಾ ಅದರ ಅಂದ್ರೆ ಪ್ರಕಟಣೆ ಹದಿನೆಂಟನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಬಾಬುಲೋನ್ ಬಗ್ಗೆ ಅನೇಕ ವಿಚಾರಗಳನ್ನ ಏನು ಮಾಡ್ತಾರೆ ನಮಗಲ್ಲಿ ಅಲ್ಲಿ ಹೇಳ್ತಾರೆ ಸೊ ಅದೇನು ನಾವು ಕಳೆದ ಒಂದು ತಿಂಗಳಲ್ಲಿ ನಾವು ಏನು ಮಾಡಿದ್ದು ಆ ಬಾಬುಲೋನ್ ಬಗ್ಗೆ ಇರೋಂಥ ವಿಚಾರಗಳನ್ನ ಏನು ಮಾಡ್ತಾ ಇದ್ದು ನಾವು ನೋಡ್ತಾ ಇದ್ದು ಅದರ ಸೊ ಅದ್ರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಪ್ರಕಟಣೆ ಹದಿನೆಂಟನೇ ಅಧ್ಯಾಯ ಒಂದನೇ ವಾಕ್ಯ ನೋಡ್ಬೇಕ್ರೆ ಏನು ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೇನೋ ಅವನ ಪ್ರಭಾವದಿಂದ ಭೂಮಿಗೆಲ್ಲ ಏನಾಯ್ತು ಪ್ರಕಾಶ ಉಂಟಾಯ್ತು ಅಂತ ನಾವ್ ಏನ್ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಈ ಮಹಾ ಅಧಿಕಾರ ಉಳ್ಳಂತ ದೇವದೂತ ಯಾರು ಅಂತ ನಾವ್ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ ಸೊ ಯಾರಿಗಾರ ಗೊತ್ತಿದ್ಯಾ ಈ ಮಹಾ ಅಧಿಕಾರ ಉಳ್ಳಂತ ದೇವದೂತ ಯಾರು ಅಂತ ಕಳೆದ ತಿಂಗಳ ನೋಡುದಲ್ಲ ಈ ಮಹಾ ಅಧಿಕಾರ ಉಳ್ಳಂತ ದೇವದೂತ ಯಾರು ವೆರಿ ಗುಡ್ ಅಂದ್ರ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನು ಅಲ್ರ ಸೊ ಯೇಸು ಕ್ರಿಸ್ತನು ಎರಡನೇ ಬರೀಕಲ್ ಬರ್ಬೇಕಾರೆ ಹೆಂಗಪ್ಪ ಬರ್ತಾರ ಮಹಾ ಅಧಿಕಾರದಿಂದ ಏನ್ ಮಾಡ್ತಾರ ಅವರು ಅವರು ಬರ್ತಾರೆ ಅಂದ್ರ ಮಹಾ ಅಧಿಕಾರ ಬಲದಿಂದ ಅದಕ್ಕೆ ಯೇಸು ಕ್ರಿಸ್ತ ಪರ್ಲೋಕ್ ಹೋಗಬೇಕಾದ್ರೆ ಕೂಡ ಅವ್ರು ಮಾತಾಡಿದ್ರು ಅದರ ಭೂಲೋಕದಲ್ಲಿ ಪರಲೋಕದಲ್ಲಿ ಸರ್ವ ಅಧಿಕಾರ ಏನಾಗಿದೆ ಕೊಡಲ್ಪಟ್ಟಿದೆ ಅಂತ ಅಲ್ವರ ಈ ಒಂದು ಅಧಿಕಾರ ಉಳ್ಳವನಾಗಿ ಆ ಮಹಾ ಅಧಿಕಾರ ಉಳ್ಳವನಾಗಿರೋ ದೂತದೇ ಹೇಳೋದು ಯೇಸು ಕ್ರಿಸ್ತ ಎರಡನೇ ಬಾರಿಕಲ್ಲಿ ಬರೋದು ಅಲ್ವರ ಸೊ ಅದ್ ನೋಡ್ಬೇಕಾದ್ರೆ ಭೂಲೋಕದಲ್ಲಿ ಬಂದು ತನ್ನ ಒಂದು ಅಧಿಕಾರ ಬಲದಿಂದ ಏನಪ್ಪಾ ಮಾಡ್ತಾರೆ ಅಂದ್ರೆ ಈ ಬುಲಕ್ ರಾಜ್ಯವನ್ನು ಸ್ಥಾಪನೆ ಮಾಡಕ್ ಏನ್ ಮಾಡ್ತಾರೆ ಅವ್ರೆಲ್ಲಾ ಸಿದ್ಧತೆಗಳನ್ನ ಮಾಡತ್ತಾರ ಅಂತ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅದರ ಸೊ ಅದಕ್ಕೆ ನೋಡ್ಬೇಕಾರೆ ಮಹಾ ಅಧಿಕಾರ ಅಂತ ಅಂದ್ಬಿಟ್ಟು ಒಬ್ಬ ದೂತ ಅಂತ ಏನ್ ಮಾಡ್ತಾರೆ ಸೊ ಅದಕ್ಕೆ ಇಲ್ಲಿ ಕ್ರೈಸ್ತಿಗೆ ಏಂಜಲ್ ಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡಿ ಮಾತಾಡ್ತಾರೆ ಅದರ ಹಂಗಂತೂತನ ಆಗ್ಬಿಟ್ರ ದೇವದೂತರನ ಅಥವಾ ಅಲ್ರಿ ಹ್ಮ್ ಮತ್ತೆ ಅರ್ಥ ಏನಂಗಾರೆ ಯೇಸು ಕಸ ದೇವ ಅಲ್ಲ ಮತ್ತ ಅರ್ಥ ಏನಂಗಾರೆ ವೆರಿ ಗುಡ್ ಅದ್ರೆ ಅವ್ರೇನಪ್ಪಾ ಮಾಡ್ತಾರೆ ದೇವರ ಒಂದ್ ಸಂದೇಶನ ತರದಾಗಿರೋದ್ರಿಂದ ಅಂದ್ರ ದೇವ್ರ ರಾಜ್ಯವನ್ನು ಭೂಲತ್ತ ಸ್ಥಾಪನೆ ಮಾಡಕ್ಕೆ ಬರತರದಿಂದ ಗಾಡ್ಸ್ ರೆಪ್ರೆಸೆಂಟೇಟಿವ್ ಆಗಿರೋದ್ರಿಂದ ಅಲ್ಲಿ ಏನ್ ಮಾಡ್ತಾರೆ ಮಹಾ ಅಧಿಕಾರ ಉಳ್ಳಂತ ದೂತನ್ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಇದೇ ತರ ಪ್ರಕಟಣೆ ಪುಸ್ತಕದಲ್ಲಿ ಕೂಡ ಅಧ್ಯಾಯ ನೋಡ್ಬೇಕಾರೆ ನಾವೇ ನೋಡ್ತೀರಿ ಮಹಾ ಅಧಿಕಾರವುಳ್ಳಂತೂತ ಬಂದನು ಆ ಸಾವಿರ ವರ್ಷ ಸೇತಾನ್ ಮಾಡೋದು ಬಂಧನ ಇಟ್ಟರು ಅಂತ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ಲೂ ಕೂಡ ನೋಡ್ಬೇಕಾರೆ ಮಹಾಧಿಕಾರ ಉಳ್ಳ ದೂತ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಂದ್ರೆ ಈ ಅಧಿಕಾರನ ಯೇಸು ಕ್ರಿಸ್ತ ಏನ್ ಮಾಡ್ಕೊಂಡ್ರು ಅವರು ಪಡ್ಕೊಂಡು ಬಂದ್ರು ಅಂತ ನೋಡ್ತಿರ ಅಂದ್ರೆ ಈ ಸಂಪೂರ್ಣ ಅಧಿಕಾರ ಇರೋಂತ ಒಬ್ಬ ಏಂಜಲ್ ಅಂತ ನೋಡ್ಬೇಕ್ರೆ ಗಾಡ್ಸ್ ಮೆಸೆಂಜರ್ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತು ಎರಡನೇ ಬರ್ಬೇಕ ಆ ಅಧಿಕಾರ ಮಾಡ್ತಾರೆ ಪ್ರಯೋಗಿಸ್ತಾರೆ ಅಂತ ಕೂಡ ನಾವು ಏನು ನೋಡ್ತೀವಿ ಅಲ್ವರ ಸೊ ಅಧಿಕಾರದಲ್ಲಿ ಅನೇಕ ಕೆಲಸಗಳನ್ನ ಮಾಡ್ತಾರೆ ಅವ್ರು ಮಾಡ್ತಾರೆ ಅಲ್ಲರ ಪಟ್ಟಾಭಿಷೇಕನ ವಹಿಸ್ಕೊಂಡಿದ್ಮೇಲೆ ಆ ರಾಜ್ಯ ಅಧಿಕಾರನ ವಹಿಸ್ಕೊಂಡಿದ್ಮೇಲೆ ಅನೇಕ ಕೆಲಸಗಳನ್ನ ಮಾಡ್ತಾರೆ ಮಾಡೋದನ್ನ ಇಲ್ಲಿ ಹೇಳ್ತಾರೆ ಅದು ಅಲ್ವರ ಸೊ ಅಲ್ಲಿ ನಾವೇನಪ್ಪ ಹೊಡ್ತೀವಿ ಅಂತಂದ್ರೆ ನಾವು ಲೋಕಲ್ ಕೂಡ ನೋಡಿದ್ದೀರಿ ಅಲ್ಲರ ಏನಂತಂದರೆ ಯೇಸು ಕೃಷ್ಣ ಸಾಮ್ಯ ಹೇಳ್ತಾರೆ ಅಲ್ಲರ ಏನಂತಂದರೆ ಒಬ್ಬ ಆ ಒಬ್ಬನೊಬ್ಬ ಮನುಷ್ಯ ದೂರ ದೇಶಕ್ಕೋಗಿ ರಾಜ್ಯವನ್ನು ಪಡ್ಕೊಂಡು ಹಿಂತಿರುಗಿ ಬರಬೇಕಾದ್ರೆ ಅಂತ ಬಿಟ್ಟು ಸೊ ಹಳೆ ಕಾಲದಲ್ಲಿ ಪದ್ಧತಿ ಇತ್ತು ರೀ ಅಲ್ಲರ ಯಾಕಂದ್ರೆ ಇಡೀ ಜಗತ್ತು ರೋಮ್ ರಾಜ್ಯನೇ ಆಳ್ವಿಕೆ ಮಾಡ್ತಾ ಇದ್ರು ಅಲ್ಲರ ರೋಮ್ ರಾಜ್ಯದವ್ರು ಏನ್ ಮಾಡ್ತಾ ಇದ್ರು ಆಳ್ವಿಕೆ ಮಾಡ್ತಾ ಇದ್ರು ಅದರ ಆದ್ರೆ ಯಾರಾರೋ ರೋಮ್ ರಾಜ್ಯದಲ್ಲಿರುವಂತ ಯಾವ್ದೋ ಪ್ರಾಂತ್ಯಗಳಲ್ಲಿ ಆಳ್ವಿಕೆ ಮಾಡ್ಬೇಕು ಅಂತಂದ್ರೆ ಆ ರೋಮಲ್ಲಿರಂ ಚಕ್ರಾಧಿಪತಿ ತರ ಹೋಗ್ಬಿಟ್ಟು ಏನ್ ಮಾಡ್ಕೈತಿವ್ರು ಪರ್ಮಿಷನ್ ಇಚ್ಕೊಂಡು ಏನ್ ಮಾಡ್ಬೇಕಾಯ್ತಿವರು ಇವ್ರು ಬರ್ಬೇಕಾಯ್ತು ಅದರ ಸೊ ಅದೇ ರೀತಿ ನೋಡ್ಬೇಕ್ರೆ ಇಲ್ಲಿ ಯೇಸು ಕ್ರಿಸ್ತು ಅದನ್ನ ಹೊಸ ಒಳಕೆಯಲ್ಲಿ ಕೋಟ್ ಮಾಡ್ತಾರೆ ಇದರ್ಥ ಏನಪ್ಪಾ ಅಂದ್ರೆ ಏನ್ರಿ ಆ ಒಂದು ಆ ದೇವ್ ರಾಜ್ಯವನ್ನು ಇದೇ ತರ ಕ್ರಿಸ್ತನು ಅಂದ್ರೆ ದೇವ್ರದೇ ಒಂದು ರಾಜ್ಯ ಅದನ್ನ ಭೂಲೋಕ ಸ್ಥಾಪನ ಬರ್ತಾರೆ ಅಂತಂದ್ರೆ ಈ ಪರ್ಮಿಷನ್ ಅವ್ರು ಯಾರಿಂದ ತರಬೇಕು ಅಂತಂದ್ರೆ ಏನ್ರಿ ನಮ್ಮ ರಕ್ಷಕನಾಗಿರಂತ ಏನ್ರಿ ಯೇಸು ಕ್ರಿಸ್ತನು ತಂದೆಯ ದೇವ್ರನ್ನೇಮ್ ಮಾಡ್ಕೊಬೇಕು ಪಡ್ಕೊಂಡೇ ಬರಬೇಕು ಅಲ್ವರೊದ್ಗ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಪರಲೋಕದಿಂದ ಬರ್ಬೇಕಾದ್ರೆ ಈ ಪರ್ಮಿಷನ್ ತೊಗೊಂಡು ಏನ್ ಮಾಡದವ್ರು ಸೆಕೆಂಡ್ ಕಮಿಂಗ್ ಅಲ್ಲಿ ರಿಟರ್ನ್ ಆಗೋದು ಅಂತ ನಾವೇನ್ ಮಾಡ್ತೀವಿ ಅದ್ ನೋಡ್ತೀರಿ ಅಲ್ವರ ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಏಸು ಕ್ರಿಸ್ತು ಬರೋದ್ ಏನಿಕೆ ಮಹಾ ಅಧಿಕಾರದಿಂದ ಅಂತಂದ್ರೆ ಸಮಸ್ತವನ್ನು ಏನ್ ಮಾಡ್ತಾರಂತೆ ಸರಿ ಮಾಡೋದಿಕ್ಕೆ ಅದರ ಸೊ ಸಮಸ್ತವ ಏನಾಗಿದೆ ಅಲ್ಲ ಎಲ್ಲ ಹಾಳಾಗಿದೆ ಈ ಸಮಸ್ತವನ್ನು ಸರಿ ಮಾಡೋದಿಕ್ಕೇನೆ ಏಸು ಕ್ರಿಸು ಏನ್ ಮಾಡೋದಂತೆ ಎರಡನೇ ಬರುವಿಕೆಯಲ್ಲಿ ಬರೋದು ಅಂತ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರಾ ಹಂಗ್ರೆ ಏನಪ್ಪಾ ಎಲ್ಲ ಕೆಟ್ಟೋಗಿದೆ ಹೋಗಿದೆ ಅಲ್ವರಾ ಮೊದಲನೇ ಲೋಕದಲ್ಲಿ ಏನೆಲ್ಲ ಇತ್ತೋ ಪಾಪದಿಂದ ಏನೆಲ್ಲ ನಿಮಿತ್ತವಾಗಿ ಎಲ್ಲ ಹಾಳಾಗ್ತೋ ಇನ್ನೆಲ್ಲವನ್ನು ತಿರ್ಗಿ ಸ್ಥಾಪನೆ ಮಾಡಕ್ಕೆ ಕ್ರಿಸ್ತನ ಕ್ರಿಸ್ತನೇ ಮಾಡ್ತೇವೆ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಕ್ ಬರೋದು ಆಮೇಲೆ ನಾವು ಇನ್ನೊಂದು ಕೂಡ ನಾವೇನಪ್ಪ ನೋಡಿದ್ರಿ ಅಂತಂದ್ರೆ ಏನ್ರಿ ಅವರು ಪ್ರಕಾಶದಿಂದ ಅಂದ್ರೆ ಬಂದಿರೋ ಪ್ರಭಾವದಿಂದ ಭೂಲೋಕ್ತಲ್ಲಿ ಏನಪ್ಪಾ ಆಯ್ತು ಅಂತ ನೋಡ್ತೇವೆ ಅಂದ್ರೆ ಒಂದು ಪ್ರಕಾಶ ಉಂಟಾಯ್ತು ಅಂತ ಹೇಳ್ತೇವೆ ಅಂದ್ರ ಸೊ ಪ್ರಕಾಶ ಅಂದ್ರೆ ಇಲ್ಲಿ ಅರ್ಥ ಪ್ರಕಾಶ ಉಂಟಾಯ್ತು ಅಂದ್ರ ಅರ್ಥ ಏನಿಲ್ಲಿ ಬೆಳಕು ಅಂದ್ ಲೀಟರ್ ಲಾಗಿ ಬೆಳಕು ಬಂತುನಾಳ್ಕೆ ಇರ್ಲಿಲ್ಲ ನೇರವಾಗಿರೋ ಬಳಿಕ ಲೀಟರ್ ಆಗಿರೋ ಬೆಳಕ ಅಥವಾ ಬೆಳಕು ಅನ್ನೋ ಅರ್ಥ ಏನ ಸತ್ಯ ಸತ್ಯ ಹೊರಪಡ ಸತ್ಯ ಏನಾಯ್ತು ಹೊರಗಡೆ ಬರೋಕೆ ಶುರು ಆಯ್ತು ಅಲ್ವ ಅಂದ್ರೆ ಯೇಸು ಕ್ರಿಸ್ತು ಎರಡನೇ ಬರೋಕೆ ನಂತರನೇ ಅಂತೀನಿ ಇದುವರೆಗೂ ರಹಸ್ಯವಾಗಿರಂತ ಎಲ್ಲಾ ಸತ್ಯಗಳು ಏನಾಯ್ತು ಹೊರಗಡೆ ಬರಕ್ಕೆ ಶುರು ಆಯ್ತು ಇವಾಗ ನೋಡಿ ನಾವ್ ಎಷ್ಟೋ ಸತ್ಯಗಳ್ ನಾವೇ ಮಾಡಿದಿರಿ ಇವಾಗ ಇವಾಗ ಕೇಳಿದಿರಿ ಅಲ್ವರ ಇವೆಲ್ಲ ಏನಾಗಿದೆ ಇವೆಲ್ಲ ಹೊರಗಡೆ ತಂದಿರೋದು ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನು ನಮ್ಮ ಕರ್ತನ್ರಿ ಯಾವ್ದಾರ ಅದಕ್ಕೆ ಯೇಸು ಕ್ರಿಸ್ತು ಕೂಡ ಏನ್ರೀ ಹೇಳೇ ಬಿಟ್ರು ಅದ್ರಾ ಏನ್ರಿ ಏನ್ರಿ ನೀವು ಕಾಲಕ ಮುಂಚೆ ಏನ್ ಮಾಡಕ್ ಹೋಗ್ಬಿಡಿ ತೀರ್ಪು ಮಾಡಕ್ ಹೋಗ್ಬಿಡಿ ಅಪೋಸ್ಲು ಪೋದ ಅದನ್ನ ಹೇಳ್ತಾರಲ್ಲ ಕಾಲಕ್ ಮುಂಚೆ ಮಾಡಕೋಬಿಡಿ ಏನ್ ತೀರ್ಪು ಮಾಡಕ್ ಹೋಗ್ಬಿಡಿ ಗುಪ್ತವಾಗಿರಂತ ಎಲ್ಲಾ ರಹಸ್ಯಗಳನ್ನ ಮನುಷ್ಯನ ಹೃದಯದಿರೋ ಪ್ರತಿ ಪ್ರತಿಯೊಂದು ಆಲೋಚನೇನು ಕೂಡ ಏನ್ ಮಾಡ್ತಾರಂತೆ ದೇವ್ರು ಅದು ಬೈಲಿಗೆ ತರ್ತಾರೆ ಅಂತ ಅಂದ್ಬಿಟ್ಟರು ಅಂದ್ರೆ ಅಂಗಾರ ಏನೋ ಆಲೋಚನೆ ಕೂಡ ಬೈಲಿಗೆ ತರ್ತಾರೆ ಅಂತಂದ್ರೆ ಇಮ್ಯಾಜಿನೇಷನ್ ಅಂತೀನಿ ಎಂತೆಂತ ಸೀಕ್ರೆಟ್ ಇರ್ಬೋದು ಯಾರು ಎಷ್ಟೆಷ್ಟು ಗುಪ್ತವಾಗಿ ಏನೋ ಕೆಲಸ ಮಾಡಿರ್ಬೋದು ಇದು ಒಂದು ಏನಾಗಿರಲ್ವಂತೆ ಹೈಡ್ ಆಗಿರಲ್ವಂತೆ ಎಲ್ಲವೂ ಏನಾಗ್ತಾರೆ ಬೈಲಿಗೆ ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಅಲ್ವ ಸೊ ಅದಕ್ಕೆ ಅವರು ಅವರು ಬರುವಿಕೆಯಿಂದ ಭೂಮಿಗೆ ಪ್ರಕಾಶ ಆಯ್ತು ಅಂದ್ರೆ ಭೂಮಿಗೆ ಜ್ಞಾನ ಬುದ್ಧಿ ತಿಳಿವಳಿಕೆ ಏನಾಯ್ತು ಅಲ್ಲಿ ಹೆಚ್ಚಾಯ್ತು ಅದರ ಮೊದ್ಲಿಕ್ಕಿಂತ ಮನುಷ್ಯ ಇವತ್ತೇನಾಗಿದ್ದಾನೆ ಒಂದು ಬುದ್ಧಿ ಜ್ಞಾನ ಶಕ್ತಿಯಲ್ಲಿ ಏನಾಗಿದ್ದಾನೆ ತುಂಬಾ ಬೆಳೆದಿದ್ದಾನೆ ಮೊದಲೆಲ್ಲ ಮೂಢನಂಬಿಕೆಯಲ್ಲಿ ಇರ್ತಾ ಇದ್ದ ಇವಾಗ ಏನಾಗಿದೆ ಮನುಷ್ಯನಿಗೆ ಅದರ ಎಷ್ಟೋ ರೀತಿಯಲ್ಲಿ ಅಂತ ಜ್ಞಾನ ಏನಾಗಿದೆ ಇಂಪ್ರೂವ್ ಆಗಿದೆ ಅಲ್ವರ ಯೋಚನೆ ಮಾಡಿರ್ತೀನಿ ಇಲ್ಲೊಂದು ಇಷ್ಟೇ ಇದೆ ಅದರ ಇನ್ವೆನ್ಷನ್ಸ್ ಅದರ ಎಷ್ಟೆಷ್ಟೆಲ್ಲ ಏನ್ರಿ ಇನ್ವೆನ್ಷನ್ಸ್ ಮಾಡಿದ್ದಾರೆ ಅಂತ ಅಲ್ವರ ಒಂದೊಂದು ವರ್ಷ ಕೂಡ ಒಂದೊಂದು ರೀತಿಲಿ ಏನಾಗ್ತಾರೆ ಹೊಸ 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 ಏನಾಗ್ತಾರೆ ಇನ್ವೆನ್ಷನ್ಸ್ಗಳು ಬರ್ತಾನೆ ಇದೆ ಅದರ ಇವೆಲ್ಲ ನೋಡ್ಬೇಕಾರೆ ಏನ್ಕಪ್ಪ ಒಂದು ಇದು ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತು ಬಂದಿರೋ ಒಂದು ಪ್ರಭಾವದಿಂದ ಬುಲುಕೋಕೆ ಏನಾಯ್ತಂತೆ ಜ್ಞಾನ ಬುದ್ಧಿ ತಿಳಿವಳ್ಕೆ ಏನಾಯ್ತು ಬಂತು ಅಂತ ಉಂಟು ಸೊ ಅದಕ್ಕೆ ನೋಡ್ಬೇಕ್ರೆ ಇದನ್ನ ನಾವೇನ್ ಮಾಡಿದ್ರಿ ಬಹು ಕ್ಲಿಯರ್ ಆಗಿ ನೋಡಿದ್ರಿ ಅಲ್ಲರ ಲೋಕದಲ್ಲಿರೋಂಥ ಇನ್ವೆನ್ಷನ್ಸ್ ಮಾತ್ರ ಅಲ್ಲ ಲೋಕದಲ್ಲಿ ಕಂಡಿಡಿದಿರಂತ ಹೊಸ ಹೊಸ ವೈಜ್ಞಾನಿಕವಾಗಿರಂತ ವಸ್ತುಗಳು ಮಾತ್ರ ಅಲ್ಲ ಸತ್ಯವೇದ್ಯಲ್ ಕೂಡ ನೋಡ್ಬೇಕಾದ್ರೆ ಅನೇಕ ಒಂದು ರಹಸ್ಯಗಳನ್ನ ದೇವ್ರು ಏನ್ ಮಾಡಿದ್ರಿ ನಮ್ಗೆ ತಿಳ್ಸ್ಕೊಟ್ಟಿರೋದು ನಾವು ಏನ್ ಮಾಡ್ತೀವಿ ನೋಡ್ತೀರಿ ಅಲ್ಲರಾ ನೋಡಿ ನಾವೆಲ್ಲ ಎಷ್ಟೋ ವರ್ಷನ ಏನಾಗಿದ್ರಿ ಕ್ರೈಸ್ತವರಾಗಿದ್ರಿ ಅಲ್ಲರ ಆದ್ರೆ ಅಲ್ಲಿರ್ಬೇಕಾರೆ ನಾವು ಯಾವತ್ತರ ಏನು ಇವತ್ತು ಕೇಳಿರೋಂಥ ರಹಸ್ಯಗಳನ್ನ ಇವತ್ತು ಕೇಳಿರೋಂಥ ಸತ್ಯಗಳನ್ನ ಕೇಳಿದ್ರ ಖಂಡಿತವಾಗೂ ರೀ ಅದರ ನಮ್ಮ ಊಹೆ ಮಾಡಕ್ ಆಗ್ತಿರೋಂಥ ಸತ್ಯಗಳು ನಾವು ಕನ್ಸಲ್ಲೂ ಕೂಡ ಏನ್ರಿ ನೆನ್ಸ್ಕೊಂಡಿರೋಂಥ ಅನೇಕ ಸತ್ಯಾರ್ಥಗಳು ಏನಾಗಿದೆ ಅಂತಂದ್ರೆ ದೇವ್ರು ಇವತ್ತು ನಮ್ಗೆ ಏನ್ ಮಾಡಿದರೆ ಬಯಲಿ ಮಾಡಿದ್ದಾರೆ ಅಲ್ವರ ಸತಿ ನೋಡ್ಬೇಕ್ರೆ ಮುಖ್ಯವಾಗಿ ಅದ್ರ ನೋಡ್ಬೇಕಾರೆ ನರ್ಕ ಆತ್ಮ ಅದರ ದೇವ್ರ ರಾಜ್ಯದ ಬಗ್ಗೆ ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಅನ್ಯ ಭಾಷೆಗಳ ಬಗ್ಗೆ ಪ್ರಭು ರಾತ್ರಿ ಬಗ್ಗೆ ಇವೆಲ್ಲ ನೋಡ್ಬೇಕಾದ್ರೆ ಅನೇಕ ರಹಸ್ಯಗಳನ್ನ ದೇವರೇ ಮಾಡ್ತಾರೆ ನಮಗೆ ಕ್ರಿಸ್ತನ ಮುಖಾಂತರ ಬಯಲು ಮಾಡಿದ್ದಾರೆ ಅದಕ್ಕೆ ಯೇಸು ಕ್ರಿಸ್ತು ಹೇಳಿದ್ರು ಈಗೋ ಬಾಗಿಲ ಬಳಿ ತರ್ತಾ ಇದ್ದೀನಿ ಯಾರು ತಿಳ್ತಾರ ಬಿಡ್ತೀರಿ ಊಟ ಮಾಡ್ತೀನಿ ಅವ್ರ ಸಂಗಡ ಅಂತ ಅಂದ್ಬಿಟ್ಟು ಮಾಡಿದ್ರೆ ಹೇಳ್ತಾರೆ ಅದರ ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದಸಗಳೇ ಯೇಸು ಕ್ರಿಸ್ತು ಇವತ್ತು ಎರಡನೇ ಬರಿಕೆಯಲ್ಲಿ ಬಂದ್ಬಿಟ್ಟು ಏನಪ್ಪಾ ಮಾಡ್ತಾನೆ ಸಭೆಗೆ ಒಂದು ಗಟ್ಟಿಯಾದ ಆಹಾರ ಏನ್ ಮಾಡ್ತಾ ಇದ್ರೆ ಮಾಡ್ತೀರಿ ನೋಡ್ತೀರಿ ಅಲ್ವರ ಸೊ ಇವಾಗ ಏನು ಮಾಡೋಣ ಅಂದ್ರೆ ಪ್ರಕಟಣೆ ಹಂಗೆ ಕಂಟಿನ್ಯೂ ಮಾಡೋಣ ಎರಡನೇ ವಾಕ್ಯ ಪ್ರಕಟಣೆ ಹದಿನೆಂಟನೇ ವಾಕ್ಯ ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು ಬಾಬೇಲೆಂಬ ಮಹಾನಗರಿಯು ಬಿದ್ದಳು ದೆವ್ವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಅಪಿವಿ ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು ಅವ್ರು ಬಂದ್ಬಿಟ್ಟು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಅವರ ಪ್ರಭಾವದಿಂದ ಭೂಮಿಯಿಂದ ಪ್ರಕಾಶ ಉಂಟಾಯ್ತು ಅಂತ ಹೇಳ್ತಾರೆ ಅವ್ರ ಮಾಡೋಂಥ ಫಸ್ಟ್ ಕೆಲಸನ ಪ್ರೊಕ್ಲಮೇಶನ್ ಅದರ ಅವ್ರ ಏನಂದ್ರೆ ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಏನಪ್ಪ ಹೇಳಿದ್ರೆ ಬಿದ್ದಳು ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಏನಾಗ್ಲಂತೆ ಬಿದ್ದಳು ಅಂತ ಅಂತ ಹೇಳ್ತಾರೆ ಅಲ್ದರ ಸೊ ಅದಕ್ಕೆ ನೋಡ್ಬೇಕಾರೆ ಬಾಬೆಲ್ ಅಂದ್ರೆ ಏನಪ್ಪಾ ನಮ್ಗೆ ಚೆನ್ನಾಗಿ ಗೊತ್ತು ಬಾಬೇಲ್ ಅಂತಂದ್ರೆ ಏನ್ರಿ ಕನ್ಫ್ಯೂಷನ್ ಅಲ್ರ ಇದು ಫಸ್ಟ್ ಟೈಮ್ ಬಾಬೆಲ್ ಅಂತ ನಾವ್ ನೋಡ್ತಿದ್ರೆ ಆದಿಕಾಂಡದಲ್ಲಿ ನೋವನ್ನು ಜಳಪಳೆಯದ ನಂತರ ನಿಮ್ರೋದ್ ಕಾಲದಲ್ಲಿ ಏನ್ ಎಲ್ಲರೂ ಒಂದು ದೊಡ್ಡ ಗೋಪುರ ಕಟ್ಟೋದಕ್ಕೆ ಶುರು ಮಾಡಿದ್ರು ಎಲ್ಲಪ್ಪ ಹೋಗೋದಿಕ್ಕೆ ಗೋಪುರ ಕಟ್ಟೋದಕ್ಕೆ ಶುರು ಮಾಡೋದಂದ್ರೆ ಏನ್ರಿ ಆಕಾಶಕ್ಕೆ ಹೋಗೋದಿಕ್ಕೆ ಇನ್ನೇನಾರೋ ಏನಾರೋ ಇದೇ ತರ ಇನ್ನೊಂದ್ಸತಿ ಜಳಪಳೆ ಬಂದ್ರೆ ನಾವು ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಮಾಡಿದ್ರೆ ಆಕಾಶಕ್ಕೆ ಎತ್ತರವಾಗಿ ಏನ್ರಿ ಏನ್ರಿ ಇವನು ಪರಲೋಕಕ್ಕೆ ಹೋಗೋಷ್ಟು ಎತ್ತರವಾಗಿ ಒಂದ್ ದೊಡ್ಡ ಗೋಪುರ ಕಟ್ಟಕ್ಕೆ ಮಾಡುತ್ತೆ ಶುರು ಮಾಡಿದ್ರು ಅಂತ ಹೇಳ್ತಾರೆ ಅದರ ಸೊ ಅದು ಹೆಂಗಪ್ಪ ಇತ್ತು ಜನಗಳಿಗೆ ಅಂತಂದ್ರೆ ಗೇಟ್ ವೇ ಟು ಹೆವೆನ್ ಅದರ ಏನ್ರಿ ಆಕಾಶ ಮಂಡಲಿಕೆ ಇವನು ಪರಲೋಕಕ್ಕೆ ಹೋಗೋಂತ ಒಂದು ದ್ವಾರ ಆಗಿತ್ತು ಇತ್ತು ಅದರ ಆದ್ರೆ ಇದೇ ದೇವ ದೃಷ್ಟಿಲಿ ಹೆಂಗಿತ್ತು ಅಂದ್ರೆ ಟೋಟಲ್ ಕನ್ಫ್ಯೂಷನ್ ರೀ ಇದು ದೇವ್ರಿಗೆ ತಾರಮಾನ ಆಗಿತ್ತು ಇದು ಇದು ನಾನು ವಾಗ್ದಾನ ಮಾಡಿದಿನಲ್ವ ಇನ್ಮೇಲೆ ಯಾವತ್ತು ಜನಗಳನ್ನ ನಾನು ಅಂತ ನಾಶ ಮಾಡೋದಿಲ್ಲ ಅಂದ್ಬಿಟ್ಟು ಸೊ ಈ ವಾಗ್ದಾನ ಮೀರಿ ಜನ್ಗಳು ಅಪನಂಬಿಕೆ ಏನ್ ಮಾಡಿದ್ರು ದೊಡ್ಡ ಗೋಪ್ರ ಕಟ್ಟಕ್ಕೆ ಕ್ಷುಭಣ ಅಂತಾರೆ ಇದು ಏನಾಗಿಲ್ಲ ದೇವ್ರಿಗೆ ಇಷ್ಟ ಆಗಿಲ್ಲ ಅದಕ್ಕೆ ದೇವ್ರು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಏನ್ರಿ ಆ ಹಳೆ ಓಡಂಬಡಿಕ ಬರ್ದಂತ ಬಾಬೆಲ್ ನಾವು ಪ್ರಕಟೆಯಲ್ಲಿ ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಯಾವ ರೀತಿ ಏನ್ರಿ ಹಳೆ ಓಡಂಬಡಿಕೆಯಲ್ಲಿ ಜನಗಳೆಲ್ಲ ಹೋಗ್ತೀರಿ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಗೋಪುರ ಕಟ್ಟಿ ಶಾರ್ಟ್ ಕಟ್ ವೇ ಟು ಹೆವೆನ್ ಅಥವಾ ಈಸಿ ವೇ ಟು ಹೆವೆನ್ ಅಂತ ಅಂದ್ಬಿಟ್ಟು ಇದು ಮಾಡೋಕೆ ಶುರು ಮಾಡೋರು ಇದೇ ರೀತಿ ಇವತ್ತು ಲೋಕದಲ್ಲಿರಂತ ಎಲ್ಲಾ ಸಭೆಗಳು ಅಂತ ಹೇಳ್ತಾರೆ ಏಸು ಕಸ ನಂಬಿ ಸಾಕು ಎಲ್ಲೋ ಬಿಡ್ತೀರಾ ನಿಮ್ಮ ರಕ್ಷಣೆ ಒಂದ್ಬಿಡ್ತೀರಾ ಪರ್ಲಕ್ಕೋಗಿ ಏನಾಗ್ತೀರಾ ಒಟ್ಟು ಹೋಗ್ಬಿಡ್ತೀರಾ ಅಂತ ಅಂದ್ಬಿಟ್ಟವರ ಆದರೆ ನಾವೇನಪ್ಪ ನೋಡಿದೀರಿ ಅಂದ್ರೆ ಸತ್ಯವೇಯದಲ್ಲಿ ಸಭೆ ಅಂದ್ರೆ ಏನಪ್ಪ ಸಭೆಗೆ ಹೋಗ್ಬೇಕು ಅಂದ್ರೆ ಗುಣಲಕ್ಷಣಗಳೇನೋ ಬರೀ ಏಸು ಕಸ ನಂಬುದ್ರೆ ಸಾಲಲ್ಲ ಇನ್ನ ಅನೇಕ ವಿಚಾರಗಳೇ ಮಾಡ್ಬೇಕು ನಾವು ಮಾಡ್ಬೇಕು ನಮ್ಮ ರಕ್ಷಣೆ ನಾವೇ ಮಾಡಬೇಕು ಸಾರ್ಸ್ಕೊಬೇಕು ಅಂದ್ರೆ ಎಷ್ಟೋ ಕಾರ್ಯಗಳೇನಾಗಿದೆ ಇದೆ ಈ ಒಂದು ಪ್ರೊಕ್ಲಮೇಷನ್ ಅದರ ಈ ಒಂದು ಡಿಕ್ಲೆರೇಷನ್ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲೇ ಕೊಟ್ಟಿದವರು ಅಲ್ಲಿವರೆಗೂ ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ನಿಜವಾದ ಸಭೆ ಎಂದು ಏನು ಅಂತ ಅಂದ್ಬಿಟ್ಟು ಜನಗಳಿಗೇನಾಗಿಲ್ಲ ಗೊತ್ತಿರಲಿಲ್ಲ ಅಂತೆ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಏನ್ರಿ ಸತ್ಯಾರ್ಥಗಳನ್ನ ಯಾರ ಮುಖಾಂತರ ಹೇಳಿದ್ರು ಅಂತ ನೋಡ್ತೀನಿ ಒಂದು ಗಟ್ಟಿಯಾದ ಶಬ್ದದಿಂದ ಯಾರಪ್ಪ ಇದು ಗಟ್ಟಿಯಾದ ಶಬ್ದ ಅಂದ್ರೆ ನಮ್ಮ ಹಿರಿಯ ಸೋದರ ಅಂತ ಏನ್ರಿ ಬ್ರದರ್ ಚಾರ್ಲ್ಸ್ ಟೇಜ್ರ ಮುಖಾಂತರ ಏನ್ರಿ ಒಂದು ಬಲವಾದ ಒಂದು ಸತ್ಯದಿಂದ ಸ್ಟ್ರಾಂಗ್ ಟ್ರೂತ್ ಅದರ ಇದರಿಂದ ಧೈರ್ಯವಾಗಿ ಏನಪ್ಪ ಮಾಡಿದ್ರು ಅಂದ್ರೆ ಡಿಕ್ಲೇರ್ ಮಾಡೋರ್ ಅಂತೀನಿ ಅದರ ಏನ್ರಿ ಬಿದ್ದಳು ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ದಳು ಇಲ್ಲಿ ಆ ನಾಶ ಆದ್ಲು ನಾಶ ಆದ್ಲು ಬಾಬಿನಹಾನ ಮಹಾನಗರಿ ನಾಶ ಆದ್ಲು ಅಂತ ಕೊಡ್ಲಿಲ್ಲ ಬಿದ್ದಳು ಅಂತ ಕೊಟ್ಟವ್ರೆ ಅಂದ್ರೆ ಅಂದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ ದೇವ್ರ ಕೃಪೆಯನ್ನ ಏನಾಗಿದ್ದಾಳೆ ಅವಳು ಬಿದ್ದಿದ್ದಾಳೆ ಅಷ್ಟೇ ಆದ್ರೆ ಇನ್ನೂ ಸರ್ವನಾಶ ಏನಾಗಿಲ್ಲ ಆಗಿಲ್ಲ ಅದಕ್ಕೆ ಇವತ್ತು ನೋಡ್ಬೇಕಲ್ಲ ಹೋಗ್ತಾರೆ ಬ್ಯಾಬಿಲೋನ್ ಇದೆ ಅದ್ರ ದೇವರನ್ನ ಬ್ಯಾಬಲೋನ್ ಅಂತ ರೆಕಗ್ನೈಸ್ ಮಾಡ್ತಾರೆ ಅಂತಂದ್ರೆ ಆ ದೇವರ ಒಂದು ಒಂದು ಚಾನಲ್ ಆಫ್ ಬ್ಲೆಸ್ಸಿಂಗ್ಸ್ ಅಥವಾ ಒಂದು ದೇವರೊಂದು ಸಂದೇಶ ಕೊಡುವಂತ ಒಂದು ಮೀಡಿಯಾ ಅಂತ ಬಿಟ್ಟು ದೇವ್ರು ರೆಕಗ್ನೈಸ್ ಮಾಡ್ತಾರೆ ಅಂತಂದ್ರೆ ಅದನ್ನೇಮ್ ಹೋಗಲ್ಲ ದೇವರು ರೆಕಗ್ನೈಸೇ ಮಾಡಕ್ ಹೋಗಲ್ಲ ಅಲ್ರ ಸೊ ಅದಕ್ಕೆ ಯಾಕೆ ಗುಣಪಡಿಸಿಲ್ಲ ಅಂದ್ರೆ ತಿದ್ಬೋದಾಗಿತ್ತಲ್ವಾ ಅಂದ್ರೆ ಬೈಬಲ್ ಹೇಳ್ತಾರೆ ನೋಡಿ ಅಂತೀನಿ ಒಂದು ವಾಕ್ಯ ಹೇಳ್ತಾರೆ ಯಾರೋ ಒಬ್ರು ಮಿಸ್ಟೇಕ್ ಮಾಡಿದೆ ಅದನ್ನು ತಿದ್ಬೇಕು ಅಂತ ಹೇಳ್ತಾರಂತೆ ನೋಡಿ ಎಲ್ಲಿ ಎಷ್ಟತಿ ಹೇಳ್ತಾರೆ ನೋಡಿ ಅದಕ್ಕೆ ವಾಕ್ಯವಾದ ತಿಮೋತಿಯಲ್ಲಿ ಬರ್ತಾ ನೋಡಿ ತಿಮೋತಿಯಲ್ಲಿ ಹ್ಮ್

ಆಗ ನಮ್ಮನ್ನು ಎದುರಿಸುವವರು ನಮ್ಮ ವಿಷಯದಲ್ಲಿ ಕೆಟ್ಟದ್ದೇನು ಹೇಳುವುದಕ್ಕೆ ಅವಕಾಶವಿಲ್ಲದೆ ನಾಚಿಕೆ ನಾಚಿಕೊಳ್ಳುವರು ದಾಸರು ಎಲ್ಲದರಲ್ಲಿ ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾ ಎದುರು ಮಾತನ್ನಾಡದೆ ಯಾವುದಕ್ಕೂ ಕದ್ದಿಟ್ಟುಕೊಳ್ಳದೆ ಪೂರಾ ನಂಬಿಗಸ್ತರೆಂದು ಹೆಸರು ಹೊಂದಿ ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲಾ ವಿಷಯಗಳಲ್ಲಿ ಅಲಂಕಾರವಾಗಿರಬೇಕೆಂದು ಬೋಧಿಸು ಏಕೆಂದ್ರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು ಸಾಕ್ರಿ ನಾವು ಭಕ್ತಿಹೀನತೆ ಮೂರನೇ ಅಧ್ಯಾಯ ಎಂಟ್ರಿಂದ ಮೂರನೇ ಅಧ್ಯಾಯ ಎಂಟ್ರಿಂದ ದೇವರಲ್ಲಿ ನಂಬಿಕೆ ಇಟ್ಟಿರುವ ಸ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲಾ ಆ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ ಇವು ಉತ್ತಮವಾಗಿಯೂ ಮನುಷ್ಯರಿಗೆ ಪ್ರಯೋಜನಕರವಾಗಿಯೂ ಆಗಿವೆ ಆದ್ರೆ ಬುದ್ಧಿ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರದ ವಿಷಯವಾದ ವಾಗ್ದಾನಗಳಿಗೂ ದೂರವಾಗಿರು ಎಂತ ವಿಚಾರಗಳಿಗೆ ದೂರವಾಗಿರೋ ಅದರ ಬುದ್ಧಿ ಇಲ್ಲದಂತ ಕೃತರ್ಕಗಳು ಅಲ್ವರ ವಿತರ್ಕಗಳು ಅದರ ಬ್ಯಾಡದಂತ ಒಂದು ಎಂತಾರೆ ಮಾತುಗಳಿಗೆ ನೀವೇನಾಗಿದೀವಿ ದೂರವಾಗಿರಿ ಯಾಕೆ ಇದರಿಂದ ಪ್ರಯೋಜನ ಆಗಲ್ವಾ ಅಂತಂದ್ರೆ ನೋಡಿ ಏನ್ ಹೇಳ್ತಾರೆ ಮುಂದಕ್ಕೆ ಹ ನಿಷ್ಪ್ರಯೋಜನವು ವ್ಯರ್ಥವಾಗಿವೆ ನೋಡ್ರ ಇವೆಲ್ಲ ಏನಂತೆ ನಿಷ್ಪ್ರಯೋಜನವು ವ್ಯರ್ಥವಾಗಿದೆ ಆಮೇಲೆ ನೆಕ್ಸ್ಟ್ ಹ ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು ಎರಡು ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು ನೋಡ್ರೆ ಸಭೆಯಲ್ಲಿ ಈ ತರ ಯಾರ ಕೆಲಸ ಮಾಡ್ತಾ ಇದ್ರೆ ಎರಡ್ ಸತಿ ಏಳು ಆಮೇಲೆ ಬಿಡು ಅಂತ ಹೇಳ್ತಾರ ಇವಾಗ ದೇವ್ರ ಏನ್ ಮಾಡವ್ರೆ ಈ ಬಾಬೆಲ್ ಸುಳ್ಳು ಸಭೆಗೆ ದೇವ್ರ ಏನ್ ಮಾಡ್ರಿ ಇರ್ತಾರ ಇವಾಗ ದೇವ್ರ ನಮಗೆ ಬೈಬಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ ದೇವ್ರ ಆತರ ಮಾಡಿರಲ್ವಾ ಖಂಡಿತವಾಗ್ ಮಾಡೋವ್ರೆ ಅದ್ಗೆ ಮಾಡ್ಬೇಕಂದ್ರೆ ಏಳನೇ ದೂತನ್ ಮುಖಾಂತರ ಹಿಂಗ್ ಅಂದ್ರೆ ಇದಕ್ಕಿಂತ ಮುಂಚೆರಂತ ಆರು ದೂತರಗಳಿಗೆ ಅವರು ಮುಖಾಂತರ ಏನು ಮಾಡೋರು ದೇವರು ಸಂದೇಶನ ಕೊಟ್ಟವ್ರಿ ಅದರ ಇವ್ ಮೊದಲು ಎರಡು ದೂತ ಅಪೋಸ್ಟ್ಲು ಪೋಲ್ ಮತ್ತು ಜಾನ್ ಬಿಟ್ಬಿಡಿ ಅದರ ನೆಕ್ಸ್ಟ್ ಬಂದ್ಬಿಟ್ಟು ಏನ್ರಿ ಪೀಟರ್ ವಾಲ್ಡೋ ಅದರ ಆಮೇಲೆ ಬಂದಿದೆ ಆ್ಯಂಟಿ ಕ್ಯಾಶ್ ಸೊ ತ್ರೀ ಹೋಗ್ಬಿಟ್ಟು ಇಲ್ಲಿ ಲಾಸ್ಟ್ ಒಂದು ಬಿಟ್ಟು ಅಂದ್ರೆ ಎಷ್ಟಾಯ್ತು ಫೋರ್ ಆಯಿತು ಇಲ್ಲಿ ಎಷ್ಟು ಪೀರಿಯರ್ ಎರಡು ಆ ಎರಡು ಪೀರಿಯಡ್ ಫೋರ್ತ್ ಮತ್ತೆ ಫಿಫ್ತ್ ಏಂಜಲ್ ಟೈಮಲ್ಲಿ ಬ್ಯಾಬ್ಲೋನ್ಗೆ ಸಾಕಷ್ಟು ವಾರ್ನಿಂಗ್ ಏನು ಮಾಡೋ ದೇವ್ರು ಕೊಟ್ಟಾರೆ ಅದನ್ನ ಓದೋಣ ಮುಂದಕ್ಕೆ ಬರೋಂಥ ವಾಕ್ಯದಲ್ಲಿ ನೋಡೋಣ ಅದರ ಸೊ ಇಷ್ಟೆಲ್ಲ ಹೇಳಿದ್ರು ಕೂಡ ಬ್ಯಾಬಲೋನ್ ಏನ್ ಮಾಡ್ಲಿಲ್ಲ ತಿತ್ಕೊಂಡಿಲ್ಲ ಎರಿಮಿಯಲ್ಲಿ ಹೇಳ್ತಾರಲ್ಲ ಅಲ್ದರ ಏನ್ರಿ ಅವಳನ್ನ ಏನ್ರಿ ಅವಳು ಅವಳ ಪಾಪ ಕೃತ್ಯಗಳು ಆಕಾಶಕ್ಕೇರಿಗೆ ಹೋಗಿದೆ ಅದ ಅವಳು ಗುಣ ವಾದಿತ್ತಳ ಅದ್ಗೆ ಏನ್ ಮಾಡ್ರಿ ನೀವು ತಂದ್ಬಿಟ್ಟು ಹಾ ನಿಮ್ ಮಲಾಮ್ ನಚ್ರಿ ಅಂತ ಹೇಳ್ತಾರಲ್ಲ ಎಲ್ಲಿ ನೋಡ್ತೀರಿ ಎರಿಮಿಯಾ ಐವತ್ತೊಂದು ಜೆರಿಮಿಯಾ ಫಿಫ್ಟಿ ಒನ್ ಜರಿಮಿಯಾ ಫಿಫ್ಟಿ ಒನ್ ಚಾಪ್ಟರ್ ಅದರ ಜೆರಿಮಿಯಾ ಫಿಫ್ಟಿ ಫಸ್ಟ್ ಚಾಪ್ಟರ್ ದಯವಿಟ್ಟು ಹೋದ್ರಿ ಇಂತೀರಿ ಒಂಬತ್ತನೇ ವಾಕ್ಯ ಹಾ ಬಾಬೇಲನ್ನು ಸ್ವಸ್ಥ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟರೂ ಅದು ಸ್ವಸ್ಥವಾಗಲಿಲ್ಲ ಬಾಬೇಲನ್ನು ಸ್ವಸ್ಥ ಪಡಿಸೋದಿಕ್ಕೆ ನಾವು ಪ್ರಯತ್ನ ಮಾಡಿದವಂತೆ ಸ್ವಸ್ಥವಾಗಲಿಲ್ಲ ಅದನ್ನೇ ಹೇಳೋದು ತೀತ ಹೇಳ್ಬೇಕಾರೆ ಅಂದ್ರೆ ಸಭೆನ ಹಾಳು ಯಾರೋ ಒಬ್ಬ ವ್ಯಕ್ತಿ ಈ ತರ ಮಾತ್ರ ಅಂತ ವ್ಯಕ್ತಿಗಳು ಯಾರ ಒಂದ್ಸತಿ ಎರಡ್ ಸತಿ ಏನ್ ಮಾಡಿ ನೀವು ವಾರ್ನಿಂಗ್ ಕೊಡಿ ಕೇಳಲ್ಲ ಅಂದ್ರೆ ಅವ್ನು ಏನ್ಮಾಡಿ ಅವ್ನ ಬಿಟ್ಬಿಡಿ ಆಮೇಲೆ ಮುಂದಕ್ಕೆ ಹೋದೇಶ್ ಮಸ್ತ್ರ ನಂಗೆ ಹಾ ಹ್ಮ್ ಎಲ್ಲಿ ಓದಿ ಹ್ಮ್ ಸನ್ಮಾರ್ಗ ತಪ್ಪಿದವನು ಪಾಪ ಮಾಡುವವನು ಆಗಿದ್ದಾನೆ ತಾನು ಶಿಕ್ಷಾ ಪಾತ್ರನೆಂದು ಅವನ ಮನಸ್ಸೇ ನಿರ್ಣಯಿಸುವುದು ನೋಡ್ರ ಏನಂತಾರೆ ಅಂತ ಬಿಟ್ಬಿಡಿ ತಪ್ಪು ಮಾಡ್ತಾವನೆ ಗೊತ್ತಿದ್ದು ಗೊತ್ತಿದ್ದು ಏನ್ರಿ ಶಿಕ್ಷೆಗೆ ಪಾತ್ರನಾಗಿರೋದ್ರಿಂದ ಅವನ್ ಸವಾಸ ಮಾಡಿದ್ರೆ ಬಿಟ್ಬಿಡಿದ್ದೀನಿ ದೇವ್ರ ಅದಕ್ಕೆ ಬಾಬು ಏನ್ ಮಾಡ್ಲಿ ಗೊತ್ತಾ ಏನ್ ಸವಾಸ ಹೋಗಿಲ್ಲ ರೀ ಅದರ ಎಷ್ಟು ಯೋಚನೆ ಮಾಡಿತಿ ಬಾಬೇಲ್ ಏನು ಏನ್ ಗ್ರೇಟ್ ಆ ಮಹಾನಗರಿ ಅಂತ ಹೇಳ್ತಾಳು ಏನ್ ಕೂದಲ ಕೂದ್ರನ್ ದೇವ್ರು ಬಾಬೇಲ್ ಮಹಾನಗರಿ ಏನ್ ದೊಡ್ಡ ಕಾಂಗ್ರಿಗೇಷನ್ ಅಲ್ವಾ ಇಂತ ದೊಡ್ಡ ಸಭೆ ಅದ ಎಷ್ಟು ಲಕ್ಷ ಅಂತ ಕೋಟೆ ಅಂತಿದ್ ರೀ ದೇವ್ರ ಅದನ್ನ ಯಾಕೆ ಬಿಟ್ಬಿಟ್ರು ದೇವ್ರಿಗೆ ಅದು ಬೇಕೇ ಆಗಿಲ್ಲ ರೀ ದೇವ್ರ ಬೇಕೇ ಚಿಕ್ಕ ಹಿಂಡು ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಜನ ಯಾರು ಕ್ರಿಸ್ತನ ಸ್ವರೂಪದಲ್ಲಿ ತನ್ನ ತಾನೇ ನಿರಾಕರಿಸಿ ಕ್ರಿಸ್ತನ ಗುಣಲಕ್ಷಣಗಳನ್ನ ಬೆಳೆಸ್ಕೊಂಡು ಯಾರು ತನ್ನ ಓಟನ ಸ್ಥಿರಚಿತ್ವಾಗಿ ಓಡ್ ಮುಗಿಸ್ತಾರೋ ಅವ್ರದೇ ದೇವ್ರ ಮಕ್ಕಳು ಈ ಒಂದು ಪ್ರೊಕ್ಲೊಮೇಶನ್ನೇ ದೇವ್ರು ಏನಪ್ಪ ಮಾಡಿದ್ರೆ ನಮ್ಮ ಸ್ವಂತ ರಸಲ್ ಮುಖಾಂತರ ಮಾಡ್ತಾ ಕೊಡ್ತಾರೆ ಅದಕ್ಕೆ ದೇವ್ರು ಏನಪ್ಪ ಮಾಡ್ತಾರೆ ಬಾಬಿಲವನ್ನ ತಕಡಿಗಾಕಿ ಏನು ಮಾಡಿದ್ರು ಅವರು ತುಕ್ಕ ಮಾಡಿದ್ರು ತಕಡಿಗಾಕಿ ತುಕ್ಕ ಮಾಡಿದ್ರು ಏನಾಯ್ತು ಬಾಬಿಲೋನು ಕಮ್ಮಿಯಾಗಿ ಕಾಣಲ್ಪಟ್ಟಲು ಅಲ್ಲಾರ ಹಳೆ ಕಾಲದ ಓಡಾಬಿಲಿ ಐ ಮೀನ್ ದಾನ ಪುಸ್ತಕದಲ್ಲಿ ಐತಲ್ಲ ಅದ್ರ ಮನೆ ಮನೆ ತಕೆಲ್ ಉಪಾರ್ ಸಿನ್ ಏನ್ ಗ್ರೇಟ್ರಿ ನೇಷನ್ ರಿಚ್ ಇನ್ ಗೋಲ್ಡ್ ಅದರ ಐಶ್ವರ್ಯದಿಂದ ತುಂಬಿತ್ತು ಬರೀ ಚಿನ್ನ ಅದರ ಆದ್ರೆ ದೇವರು ತನ್ನ ತಕ್ಕಡಿಯಲ್ಲಿ ಹಾಕ್ಬೇಕಾರೆ ಅದರ ದೇವರು ತನ್ನ ನೀತಿಯ ತಕ್ಕಡಿ ಅಲ್ರ ಏನ್ರಿ ಪ್ರೀತಿಯ ತಕ್ಕಡಿ ಸತ್ಯದ ತಕ್ಕ ಹಾಕ್ಬೇಕಾರೆ ಏನಿವಂತೆ ಅದ್ರ ನೀತಿ ನ್ಯಾಯಕ್ಕೆ ಬೆಲೆನೇ ಆಗುತ್ತೆ ಅದಕ್ಕೆ ದೇವ್ರು ಮಾಡ್ತಾರೆ ಅಂತಂದ್ರೆ ಬಾಬಿಲನ್ನ ರಿಜೆಕ್ಟ್ ಮಾಡ್ಬಿಟ್ರು ಮನೆ ಮನೆ ತಕೆಲ್ ಉಪಾರ್ಸಿನ್ ಅದರ ದೇವ್ರು ನಿನ್ನ ಏನ್ರಿ ನಿನ್ನ ಎಣಿಸಿದಾರೆ ಅದರ ಎಂತ ನಿನ್ನ ಕಮ್ಮಿಯಾಗೆ ಕಾಣಲ್ಪಟ್ಟಿದ್ಯಾ ಅದರಿಂದ ನಿನ್ನ ರಾಜ್ಯವನ್ನು ಮೇದಿಯರಿಗೆ ಪರಿಷಯರಿಗೆ ಏನು ಮಾಡ್ತಾರೆ ದೇವರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅದೇ ರೀತಿಯಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರುಗಳೇ ಬಾಬಿಲೊಂದು ಇಲ್ಲೇನು ಮಾಡ್ತಂತೆ ರಿಜೆಕ್ಟ್ ಮಾಡ್ತಾರೆ ಬಿದ್ದಳು ರಿಜೆಕ್ಟ್ ಮಾಡಿದ್ರು ಸರ್ವನಾಶ ಮಾಡಿಲ್ಲ ಚೆನ್ನಾಗಿ ಅಂತ ಅಂದ್ಕೊಳ್ಳಿ ಸರ್ವನಾಶ ಮಾಡೋದು ಇನ್ನೂ ಅಂತ್ಯದಲ್ಲಿದೆ ಆದರೆ ಅದಕ್ಕೆ ದೇವ್ರು ಮಾಡ್ತಾರೆ ಜಜ್ಮೆಂಟ್ ಮಾಡಿದ್ರು ಪಾಸ್ ಮಾಡಿದ್ರು ನಮ್ಮ ಬೈಬಲಲ್ಲಿ ಜಜ್ಮೆಂಟ್ ಬಗ್ಗೆ ನಾವೇನು ಕ್ಲಾಸ್ ಓದಿದ್ರಿ ಅದರ ಜಜ್ಮೆಂಟ್ ಅನ್ನು ಏನಪ್ಪಾ ಅಂದ್ರೆ ಎತ್ತಿದ ತಕ್ಷಣ ತೀರ್ಪು ಕೊಬ್ಬಿಡೋದು ಅದರ ಡಿಸಿಷನ್ ಕೊಟ್ಬಿಡೋದು ಮಾತ್ರ ಜಜ್ಮೆಂಟ್ ಅಲ್ಲ ಫಸ್ಟ್ ಟ್ರಯಲ್ ಟ್ರಯಲ್ ಬೇಸಿಸ್ ಮೇಲೆ ಡಿಸಿಷನ್ ಅದೇ ತರ ಇವಾಗ ಟ್ರಯಲ್ ನಡೀತಾ ಇದೆ ದೇವ್ರ ಏನ್ ಮಾಡ್ರೆ ಒಂದು ಡಿಸಿಷನ್ ಕೊಟ್ಟಾರೆ ಆ ಡಿಸಿಷನ್ ಇಂಪ್ಲಿಮೆಂಟ್ ಮಾಡೋದೇನ್ರಿ ಇನ್ನೊಂದು ಫ್ಯಾಕ್ಟ್ ಅದರ ಅದಕ್ಕೆ ಏನ್ರಿ ಇವಾಗ ದೇವರು ತನ್ನ ಕುಡ್ಲಿನ ಎಲ್ಲಿಗೆ ಹಾಕ್ಬಿಟ್ಟಾರಪ್ಪ ಅಂತಂದ್ರೆ ಮರದ ಒಂದು ಬುಡುಕ್ ಏನ್ ಮಾಡ್ಬಿಟ್ಟರೆ ಹಾಕ್ಬಿಟ್ಟರೆ ಅದರ ಚೆನ್ನಾಗಿ ಕ್ರಿಸ್ತನ ಮೊದಲೇ ಬರ್ವಿ ಕೇಳಿ ಹೇಗಿತ್ತೋ ಅದೇ ರೀತಿ ಕ್ರಿಸ್ತನ ಎರಡನೇ ಬ್ರಿಕಲ್ ಕೂಡ ಏನಾಗಿರ್ತಾರೆ ಇರ್ತಾರೆ ನಾವೇನು ನೋಡಿದ್ರಿ ನೋವನ ದಿವಸಗಳಲ್ಲಿ ಹೇಗಿರ್ತದೋ ಮನುಷ್ಯ ಕುಮಾರನ ದಿವಸಗಳಲ್ಲಿ ಹೇಗಿರ್ ಆಗಿರ್ತಾರೆ ಅಂತಂದ್ರೆ ಅಂತರ ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಕೂಡ ಕ್ರೈಸ್ಟ್ ಸೆಕೆಂಡ್ ಅಡ್ವೆಂಟ್ ಏನ್ರಿ ಪ್ಯಾರಲಲ್ ನೋಡಿ ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಅಲ್ಲಿ ಏನಾಯ್ತು ನೋಡಿ ಅಲ್ಲಿ ಯೇಸು ಕ್ರಿಸ್ತನ ಬರೋಣಕ್ಕೆ ಏನ್ರಿ ಒಬ್ಬ ಮಾರ್ಗ ಸಿದ್ಧ ಮಾಡಿದ್ರು ಯಾರಪ್ಪ ಸಿದ್ಧ ಮಾಡಿದ್ರು ಅಂದ್ರೆ ದ ಬ್ಯಾಪ್ಟಿಸ್ಟ್ ಏನ್ ಮಾಡಿದ್ರು ಕ್ರೈಸ್ಟ್ ಅವ್ರಿಗೆ ಮಾರ್ಗ ಏನು ಮಾಡಿದ್ರು ಅವ್ರಿಗೆ ಸಿದ್ಧ ಮಾಡಿದ್ರು ಅಲ್ದರಾ ಅವ್ರು ಏನ್ ತಪ್ಪು ಮಾಡ್ತಾರೆ ನೋಡಿಂತೀನಿ ಮ್ಯಾಥ್ಯೂ ತರ್ಡ್ ಚಾಪ್ಟರ್ ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗೀತೆಂಬುದನ್ನು ತಕ್ಕ ಫಲಗಳ ಫಲದಿಂದ ತೋರಿಸಿರಿ ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ ಈಗಲೇ ಮರಗಳ ಬೇರಿಗೆ ಕೊಡಲೇ ಹಾಕಿದೆ ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ಅದಕ್ಕೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಏನ್ರಿ ಅಲ್ಲಿ ತಕ್ಕ ಫಲಗಳಿಂದ ನಿಮ್ ಮಾನಸಾಂತರ ಹೊಂದಿದ್ರಿ ಅಂತ ತಕ್ಕ ಫಲಗಳಿಂದ ನೀವೇನ್ ಮಾಡಿ ನೀವು ನೀವಿ ನೋಡ್ಸಿ ಅಲ್ದ್ರಾ ಅಬ್ರಾಂ ನಿಮ್ಮ ಮೂಲ ಹತ್ತ ಏನ್ ನೋಡಿ ನಿಮ್ ಭಾವಿಸ್ಕೊಂಬಿಡಿ ಅಂತ ಆ ಕಲರ್ ಇದ್ರು ಅಯ್ಯೋ ಅಬ್ರಾಂ ಅಂತಂದ್ರೆ ನಮಗ್ ಬಿಟ್ರೆ ಬೇರೆ ದೇವ್ರಿಗೆ ಆಪ್ಷನ್ ಇಲ್ಲ ಚಾಯ್ಸೇ ಇಲ್ಲ ನಮ್ಮನ್ ಬಿಟ್ರೆ ದೇವ್ರಿಗೆ ಇನ್ನೇನು ಗತಿ ಇಲ್ಲ ಆತ ಥಿಂಕ್ ಮಾಡೋರು ಅದ್ ಹೇಳ್ತಾರೆ ನೋಡಪ್ಪ ಸಾಧ್ಯವಾದ್ರೆ ಅಬ್ರಾಮ್ಗೆ ಏನ್ ಮಾಡ್ತಾರೆ ದೇವ್ರು ಕಲ್ಲಿಂದ ಮಕ್ಕಳನ್ನ ಹುಟ್ಟಿಸೋದಕ್ಕೆ ದೇವಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಇದೇ ತರ ಇವಾಗ ಎರಡನೇ ಬರುವಿಕೆಯಲ್ಲಿ ಬಾಬಿಲೋನ್ ಬಾಬಿಲೋನ್ಗಿದ್ದ ಫೀಲಿಂಗ್ ಏನೋ ಓಹ್ ನಾವೇ ರಾಣಿ ತರ ಇದ್ರಿ ನಮ್ ಬಿಟ್ರೆ ಇನ್ ಯಾರೂ ಇಲ್ಲ ಅಂತ ಎಮ್ನಾಗಿತ್ತು ಫುಲ್ಲು ಭೈಭವದ ಏನಾಗಿತ್ತು ಬಾಬಿಲೋ ಇದ್ರು ಅರೆ ದೇವದೃಷ್ಟು ಹೆಂಗಿತ್ತಂತೆ ಅಸಹ್ಯವಾದಂಥ ಒಂದು ಗೂಡು ಎಲ್ಲ ಅಶುದ್ಧ ಆತ್ಮಗಳಿಗೆ ಏನಾಗಿದ್ದಂತೆ ಒಂದು ಆಶ್ರಯವಾಗಿತ್ತಂತೆ ಅದಕ್ಕೆ ದೇವ್ರು ಏನು ಮಾಡ್ತಾರೆ ಕಿತ್ತು ಬಿಸಾಕು ಅಂತ ಹೇಳ್ತಾರೆ ಕೇಳಿದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಅಲ್ಲಿ ಏನು ಹೇಳ್ತಾರೆ ಅಲ್ಲಿ ದೇವ್ರ ಹೆಂಗ್ ತೀರ್ಪು ಕೊಟ್ರು ಕೂಡಲಿ ಎಲ್ಲಿಗೆ ಎಲ್ಲಿಗಾಕ್ಬಿಟ್ರಂತೆ ಮರದ ಒಂದೇನ್ರಿ ಬುಡುಕೆ ಅಲ್ವರ ಇಲ್ಲಿ ಏಸು ಕ್ರಿಸ್ತು ಇವಾಗ ಏನ್ರೀ ಬೇರಿಗೆ ಹಾಕ್ಬಿಟ್ರ ಅಂತೀನಿ ಅಲ್ರ ಏನ್ ಕಿತ್ತಿ ಸಂಪೂರ್ಣವಾಗಿ ಬಿಸಾತಿ ಕಿತಿ ಅಲ್ವರ ಸರಿ ಯಾಕೆ ಏನಾಯ್ತು ಅಂತ ನೋಡ್ದ ಅಂತಂದ್ರೆ ಏನ್ರಿ ಅಲ್ಲಿ ಏನ್ರಿ ಯೇಸು ಕ್ರಿಸ್ತು ಏನ್ರೀ ಮೊದಲನೇ ಬರಲ್ಲಿ ಕೆಲ ಏನ್ ಮಾಡಿದ್ರು ಅವ್ರು ಮಾಡಿದಂಥ ಉಪದೇಶನ ತಗೊಂಡೋಗ್ಬಿಟ್ಟು ಏನ್ರಿ ಅಲ್ಲೇ ಇಲ್ಲಿರಂತ ಪರಿಷತ್ ಸದಸ್ಯರ ಒಂದು ಸಂಸ್ಥೆಯಲ್ಲಿ ಹಾಕಕ್ಕೆ ಆಗ್ತಾ ಇರಲ್ಲ ಅಲ್ರ ಅವ್ರದ್ದೇ ಒಂದು ಸಭೆ ಇತ್ತಲ್ಲ ಕಾಲದಲ್ಲಿ ಏನಾರ ಏನ್ರಿ ಆಲಯ ಇತ್ತು ದೇವರ ಆಲಯ ಇತ್ತು ಯೇಸು ಕ್ರಿಸ್ತು ಅಲ್ಲೇ ಬೋಧನೆ ಮಾಡಿದ್ರು ಅರೆ ಯೇಸು ಕ್ರಿಸ್ತು ತಂದಿರಂತ ಒಂದು ಹೊಸ ಉಪದೇಶನ ತೊಗೊಂಡು ಅಂದ್ರೆ ಅದೇ ಅದೇ ಆಲಯದಲ್ಲಿ ಏಮ್ ಆಗ್ತಾ ಇರಲ್ಲ ಹಾಕೋದಕ್ಕೆ ಆಗ್ತಾ ಇರಲ್ಲ ಅಲ್ವರ ಯಾಕಪ್ಪ ಅಲೆ ಹಾಕ ಆಗ್ತಾ ಇರಲಿಲ್ಲ ಅಂತಂದ್ರೆ ಏನ್ರಿ ಆ ಒಂದು ಉಪದೇಶ ಏನ್ರಿ ಅದರಲ್ಲಿರೋಂಥ ಹೊಸ ಕ್ರಿಸ್ತನ ಉಪದೇಶಗಳು ನ್ಯಾಯ ಪ್ರಮಾಣದ ಸೇಸೋದಿಕ್ಕೇನು ರೀ ಆಗೋದಿಲ್ಲ ರೀ ಅಲ್ವರ ಅದಕ್ಕೆ ಏನಾಗ್ಬಿಡೋದಂದ್ರೆ ಅದನ್ನ ಬುದಲಿ ಕಂಪೇರ್ ಮಾಡ್ತಾರೆ ಯೇಸು ಕ್ರಿಸ್ ಹೇಳ್ತಾರಲ್ಲ ಹಾಂ ಹೊಸ ದ್ರಾಕ್ಷ ರಸನ ಯಾರೋ ಹಳೆ ಬುದಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅದರ ಅದಕ್ಕೆ ಹೊಸ ರಸನ ಹೊಸ ಮಾಡಬೇಕು ಹಾಕಬೇಕು ಹಾಕ್ಬೇಕು ಯಾಕಂದ್ರೆ ರಸದ ಗುಣ ಹೆಂಗಪ್ಪ ಅಂದ್ರೆ ಫರ್ಮೆಂಟೇಷನ್ ಪ್ರೊಸೆಸ್ ಆಗ್ತದೆ ಅದರ ಈ ಒಂದು ಬುದ್ದಲಿ ಅಂತ ಹೇಳ್ಬೇಕಾರೆ ನೋಡ್ಬೇಕಾರೆ ಏನಪ್ಪಾ ಅಂತಂದ್ರೆ ಲೆದರ್ ಬ್ಯಾಗ್ ಅದ್ರಲ್ಲಿ ಫರ್ಮೆಂಟೇಷನ್ ಆದಾಗ ಲೆದರ್ ಬ್ಯಾಗ್ ಏನಂತಾರೆ ಎಕ್ಸ್ಪೆಂಡ್ ಆಗ್ತದೆ ಅಂದ್ರೆ ಸರಿ ಫಸ್ಟ್ ಟೈಮ್ ಎಕ್ಸ್ಪೆಂಡ್ ಆಗೋಯ್ತು ಇನ್ನ ಎಕ್ಸ್ಪೆಂಡ್ ಆಗಿರೋ ಬ್ಯಾಗಲ್ಲಿ ಅಲ್ಲಿ ದ್ರಾಕ್ಷಿ ರಸ ಹಾಕ್ರೆ ಏನಾಗ್ತಾರೆ ಇನ್ನ ಓವರ್ ಎಕ್ಸ್ಪೆಂಡ್ ಆಗಿ ಆ ಲೆದರ್ ಬ್ಯಾಗು ತನ್ನ ಕ್ವಾಲಿಟಿನ ಕಳ್ಕೊಂಡು ಬರ್ಸ್ಟ್ ಆಗಿಬಿಡ್ತದೆ ಆ ರೀತಿನೇ ಏಸು ಕುಸಿಡೋದು ದ್ರಾಕ್ಷರ ಉಪದೇಶ ಉಪದೇಶ ತೊಗೊಂಡ್ಬಿಟ್ಟು ಕ್ರಿಸ್ತನ ಉಪದೇಶ ಅಲ್ದ್ರ ಅದನ್ ತೊಗೊಂಡ್ಬಿಟ್ಟು ಹಳೇ ಒಂದು ಏನ್ರೇ ವಿಶ್ವಾಸ ನಂಬಿಕೆಲಿರೋಂಥ ಯಹುದ್ಯರ ನಡುವೆ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಆ ಯಹುದ್ಯರ ಮಾತ್ರಗಳ ನಡುವೆ ಅಲ್ವರ ಎಲ್ಲರೂ ಗೊತ್ತಾ ಧರ್ಮ ನಡುವೆ ಅವ್ರಿಗೆಲ್ಲ ಇದು ಆಗೋದಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಬರ್ಷ್ಟಾಗೋತಾರೆ ಆ ಸಿಸ್ಟಮ್ ಸ್ವೀಕಾರ ಮಾಡಕ್ ಸಾಧ್ಯ ಇಲ್ಲ ಅದಕ್ಕೆ ಏಸು ಕುಸು ಹೊಸ ಸಿಸ್ಟಮ್ ಅಂತ ಏನು ಮಾಡಿದ್ರು ಅವರು ಅವ್ರು ಮಾಡಿದ್ದು ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ರೀ ಅಲ್ಲಿ ಹಳೇ ದ್ರಾಕ್ಷರಾಸನ ಏನ್ರಿ ಹೊಸ ದ್ರಾಕ್ಷರಸನ ಹಳೆ ಹಾಕೋದಕ್ಕೆ ಇಲ್ಲ ಸಾಧ್ಯ ಅದಕ್ಕೆ ಬಾಬ್ಲೋನ್ ಹೆಂಗಪ್ಪ ಆಗ್ಬಿಡಿದೆ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಹದಿನೆಂಟು ಎರಡರಲ್ಲಿ ನೋಡಿ ಇನ್ನೊಂದ್ಸತಿ ಹೋದನಾ ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು ಬಾಬೇಲೆಂಬ ಮಹಾನಗರಿಯು ಬಿದ್ದಳು ದೆವ್ವಗಳ ವಾಸಸ್ಥಾನವು ದೆವ್ವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಎಲ್ಲಾ ಅಶುದ್ಧಾತ್ಮಗಳ ಆಶ್ರಯವು ಅಪವಿತ್ರವಾಗಿಯೋ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು ಸಕಲ ವಿಧವಂತ ಅಶುದ್ಧವಂತ ಪಕ್ಷಿಗಳಿಗೇನ್ರಿ ಆಶ್ರಯವು ಆಶ್ರಯವೂ ಅಲ್ದರ ಏನ್ರಿ ದೆವ್ವಗಳ ವಾಸಸ್ಥಾನವೋ ಎಲ್ಲ ಅಪವಿತ್ರವಾದ ಅಶುದ್ಧವಾದಂತ ಎಲ್ಲಾ ಏನ್ರಿ ಹ ಪಕ್ಷಿಗಳಿಗೆ ಅದೆಲ್ಲ ಅದಲ್ಲ ಆತ್ಮಗಳಿಗೆ ಆಶ್ರಯವು ಅಂತ ಹೇಳ್ತಾರೆ ಅದಕ್ಕೆ ಪವಿತ್ರ ಆತ್ಮ ಐತಾ ಸಭೆಯಲ್ಲಿ ಏನಾರ ಪವಿತ್ರ ಆತ್ಮ ಅಲ್ಲಿ ಐತೆ ಅದರ ಯೋಚನೆ ಮಾಡಿದ್ರಿ ಪವಿತ್ರ ಆತ್ಮ ಇದ್ರೆ ಏನ್ರಿ ಪವಿತ್ರವಾಗಿ ಏನಾಗಿರ್ತಾರೆ ಇರ್ತಾರೀ ಅದರ ನಾವು ಅಲ್ಲೇ ತಿಳ್ಕೊಬೇಕು ಯಾರೋ ಪವಿತ್ರವಾಗಿ ಪರಿಶುದ್ಧವಾಗಿ ಇಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಬೇಕು ಪವಿತ್ರಾತ್ಮ ಏನಿಲ್ಲ ಇಲ್ಲ ಅಂತ ಅರ್ಥ ಪವಿತ್ರ ಆತ್ಮ ಇಲ್ಲ ಪವಿತ್ರ ಆತ್ಮ ಕೆಲಸನೇ ಮಾಡ್ತಲ್ಲ ಅಂತ ಅರ್ಥ ನೋಡಿ ಯೋಚನೆ ಮಾಡಿದ್ದೀನಿ ಏನ್ರಿ ಬಿಡಿದೆ ಏನು ರೀ ಸಂಡೇ ಏನು ಮಾಡ್ತಾರೆ ದೇವಾನ ಓಡಿಸ್ತಾರೆ ಅದೇ ತಿರ್ಗಾ ಇನ್ನೊಂದು ಇನ್ನೊಂದ್ ಸಂಡೇನಾಗಿ ಬಂದೆ ಸೇರ್ಕೊಂಡಿರ್ತಾರೆ ಇವಾಗ ಯೇಸಕ್ಕ ಎಷ್ಟಲ್ಲಿ ದೆವ್ವ ಓಡಿಸಿದ್ರು ದೆವ್ವ ಓಡ್ಸಿರೋ ಜನಗಳಲ್ಲಿ ತಿರ್ಗಾ ಅದೇ ದೆವ್ವ ಬಂದ್ ತುಮ್ಕುಂತ ಇಲ್ವೇ ಇಲ್ಲ ರೀ ಬೈಬಲಲ್ಲಿ ಅಲ್ವರ ಅದಿಗೆ ನೋಡ್ಬೇಕಾರೆ ಕರ್ತನಿ ಪ್ರೀತಿ ಅಂತ ಸೊರಸುಗಳೇ ಏನ್ರಿ ಇಲ್ಲಿ ತಿರ್ಗಾ ತಿರ್ಗಾ ಅಂತ ಅರ್ಥ ಮಾಡ್ಕೊಬೇಕು ಅದೇನಾಗ್ಬಿಟ್ಟರೆ ಬ್ಯಾಬಿಲು ಸೇತಾ ಅಂದ್ ಹೆಡ್ ಕ್ವಾರ್ಟರ್ಸ್ ಆಗ್ಬಿಡಿದೆ ಎಲ್ಲ ಅಶುದ್ಧ ಒಂದು ಪಕ್ಷಿಗಳಿಗೆ ಏನಾಗಿದೆ ಗೂಡಾಗಿದೆ ಪಕ್ಷಿ ಬೈಬಲ್ ಬೈಬಲಲ್ಲಿ ಏನು ಎಸ್ಕೋಸ್ ಮತ್ತೆ ಹದ್ ಮೂರು ದಿನದಲ್ಲಿ ಹೇಳ್ತಾರಲ್ಲ ಸಮಯದಲ್ಲಿ ನೋಡಿನಿ ಮ್ಯಾಥ್ಯೂ ತರ್ಟಿನ್ ಚಾಪ್ಟರ್ಲಿ ಆ ಬಿತ್ತುವ ಸಮಯದಲ್ಲಿ ಹೇಳ್ತಾರಲ್ಲ ಬೀಜ ಬಿತ್ತನೆ ಮಾಡಕ್ ಹೋದ್ರಂತೆ ಆ ಬೀಜ ಬಿತ್ತನೆ ಮಾಡ್ತಾ ಮಾಡ್ತಾ ಏನಾಯ್ತಂತಲ್ಲಿ ಅಲ್ಲಿ ಎಲ್ಲ ಒಂದ್ ನಾಲ್ಕು ವಿಧ ಜಾಗದಲ್ಲಿ ಬಿತ್ತು ಮೊದಲು ಬಂದ್ಬಿಟ್ಟು ದಾರಿ ಮೊಗಲ್ ಬಿಡ್ಬೇಕಾದ್ರೆ ಪಕ್ಷಿಗಳು ಏನ್ ಮಾಡ್ತದ ಅದು ಎತ್ಕೊಂಡು ಹೋಯ್ತು ಅಂತ ಹೇಳ್ತಾರೆ ನೋಡಿ ಅದು ಏಸು ಕ್ರಿಸ್ತು ಏನು ಎಕ್ಸ್ಪ್ಲೇಷನ್ ಕೊಡ್ತಾರೆ ಮ್ಯಾಥ್ಯೂ ತರ್ಟೀನ್ ಚಾಪ್ಟರ್ ನೈನ್ಟೀನ್ತ್ ವರ್ಸ್ ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳ್ಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ ನೋಡ್ರಾ ಏನಪ್ಪ ಮಾಡ್ತಾನೆ ಪಕ್ಷಿ ಅಂತಂದ್ರೆ ಏನ್ರಿ ಈ ಪಕ್ಷಿ ಬಂದು ಹೆಂಗೆ ಎತ್ಕೊಂಡು ಹೋಗ್ಬಿಡ್ತಾ ಇದರ ಯಾರು ವಾಕ್ಯನ ಕೇಳ್ತಾರೋ ವಾಕ್ಯನ ತನ್ನ ಶರೀರದಲ್ಲಿ ಕ್ರಿಯೆ ಮಾಡೋಕ್ಕೆ ಅನುಮತಿ ಕೊಡೋದಿಲ್ವೋ ಅವಾಗ ಏನಪ್ಪ ಅರ್ಥ ಅಂತಂದ್ರೆ ಅವರಲ್ಲಿ ಪವಿತ್ರಾತ್ಮೇನ ಇಲ್ಲ ಇಲ್ಲ ಅಂತ ಅರ್ಥ ಏನಾಗಿದೆ ಅಶುದ್ಧಾತ್ಮ ಇದೆ ಸೇತನ ಏನು ಮಾಡ್ತಾನೆ ಕ್ರಿಯೆನ ಮಾಡ್ತಾವನೆ ಏನಪ್ಪಾ ಕ್ರಿಯೆ ಮಾಡ್ತಾನೆ ಬಿದ್ದಿರಂತ ವಾಕ್ಯನ ಅದ್ ಮನ್ಸೊಳಗೋಗಿ ಬೇರೂರಿ ಫಲಗಳನ್ನ ತರ್ದಿರೋ ರೀತಿಯಲ್ಲಿ ಅದನ್ನ ಬಿಲ್ ತರ್ಬೇಕಾದ್ರೆ ಏನ್ ಅವನು ತೆಗೆದಾಕ್ ಬಿಡ್ತಾನಂತೆ ಯೋಚನೆ ಮಾಡಿರ್ತೀನಿ ಏನು ಏನ್ ಪವರ್ ಅಂತೀನಿ ಅದರ ದೇವ್ರ ವಾಕ್ಯನ ಏನು ಮಾಡ್ತಾನೆ ಸೇತಾನೋ ಎತ್ತಾಕ್ ಬಿಡ್ತಾನಂತೆ ಅದಕ್ಕೆ ನೋಡ್ಬೇಕ್ರೆ ಎಲ್ಲ ಅಶುದ್ಧ ಏನ್ರಿ ಹಾ ಆತ್ಮಗಳಿಗೆ ಏನ್ರಿ ಆಶ್ರಯ ಗೂಡಾಗ್ಬಿಡಿದೆ ಅಲ್ದರಾ ಏನ್ರಿ ಹಾ ಅದಿಗ್ ಹೇಳ್ತಾರಲ್ಲ ಅಯ್ಯೋ ನಮ್ಮ ಸಭೆ ಇಲ್ಲೈತಿ ನಮ್ಮ ಸಭೆ ಎಲ್ಲ ಐತಿ ಅಲ್ಲ ಐತೆ ಬ್ರಾಂಚ್ ಇಲ್ಲೊಂದೈತೆ ಬ್ರಾಂಚ್ ಅಂದ್ರೆ ಯಾವ ಬ್ರಾಂಚ್ಗಳಂತೆ ಎಲ್ಲಾ ಬ್ರಾಂಚ್ ಗಳು ಇರೋದ್ ಅಲ್ಲ ಎಲ್ಲಾ ದುರ್ಬೋಧನೆಗಳು ಸುಳ್ಳು ಅಶುದ್ಧ ಆತ್ಮಗಳು ಏನಾಗಿದೆ ಅಂತೆ ಎಲ್ಲ ತುಂಬ್ಕೊಂಡಿದೆ ಅಂತ ಹೇಳ್ತಾರೆ ಅಲ್ವರ ಸದ್ಗೆ ಕರ್ತಂದಿ ಪ್ರೀತಿ ಅಂತ ಸರ್ಗಳೇ ಬಾಬಿಲು ಏನಪ್ಪ ಬರ್ಬಿಟ್ಟು ಅಂದ್ರೆ ಅಶುದ್ಧ ಆತ್ಮಗಳಿಗೆ ಆಶ್ರಯವು ಅದಕ್ಕೆ ದೇವ್ರು ಹೇಳಿದ್ದು ಬಿದ್ದಳು ಬಿದ್ದಳು ಬಾಬೆ ಇಲ್ಲಂತ ಮಹಾನಗರಿ ಏನಂತೆ ಬಿದ್ದಳು ಅಂತಂದ್ಬಿಟ್ಟು ಅಲ್ದರಾ ಅದ್ಗೆ ನಮ್ಮ ಹೋರಾಟ ಯಾರ ಸಂಗಡಪ್ಪ ಅಂತ ನಾವು ಸತ್ಯವೇದಲ್ಲ ನೋಡ್ತೀನಿ ಅಂತಂದ್ರೆ ಅದೇ ನಮ್ಮ ಹೋರಾಟ ರಕ್ತ ಮಾಂಸದ ಸಂಗಡ ಅಲ್ಲ ನಮ್ಮ ಹೋರಾಟ ಯಾರ ಸಂಗಡ ನೋಡಿ ಓದೋಣ ಎಫಿಷಿಯನ್ಸ್ ಸಿಕ್ಸ್ ಚಾಪ್ಟರ್ ಎಪಿಸೋಡ್ಗೆ ಬಂದ ಪತ್ರಿಕೆ ಆ ಆರನೇ ಹೋರಾಡುವುದು ಮನುಷ್ಯ ಸಂಗಡವಲ್ಲ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡವರಾಗಿದ್ದೇವೆ ನೋಡ್ರ ಅಂತರ ಆಕಾಶ ಮಂಡಲ್ ದುರಾತ್ಮಗಳ ಸೇನೆ ಅಲ್ವರ ನಮ್ಮ ಹೋರಾಟ ಯಾರ ಸಂಗಡಪ್ಪ ಇರೋದಂದ್ರೆ ಆಕಾಶ ಮಂಡಲ್ ದುರಾತ್ಮಗಳ ಸೇನೆ ಅಲ್ದರ ಈ ದುರಾತ್ಮಗಳು ಅವ್ರಮ್ ಹೆಂಗಪ್ಪ ಹೋರಾಟ ಅವ್ರು ನಮ್ಮ ಸವಾಸಕ್ಕೆ ಬರ್ತಾರ ಅಯ್ಯೋ ದೇವ್ ನಮ್ಗೆ ಬೇಲಿ ಹಾಕೋರಲ್ಲ ನಮ್ಮ ಹತ್ರಕ್ಕೆ ಬರಕ್ ಸಾಧ್ಯ ಇಲ್ಲ ಅಂದ್ರೆ ಖಂಡಿತವಾಗೂ ಬರ್ತಾರ್ರಿ ಅಲ್ದರ ಏನ್ರಿ ದೇವ್ರ ಮಕ್ಳನ್ನ ಶೇತ ಹಿಡಿಬೋದಾ ದೇವ್ರ ಮಕ್ಳನ್ನ ದೆವ್ವಗಳ್ ಹಿಡಿತದ ನಮ್ಮ ಬಿದ್ದೋಗಿರೋ ದೂತ್ರಗಳು ನಮ್ಮನ್ನ ಬಂದಿ ನಮ್ಮನ್ನ ಪ್ರೊಸೆಸ್ ಮಾಡ್ಕೊಬೋದ್ರಿ ಮಾಡ್ಬೋದು ಡೆಫಿನೆಟ್ ಆಗ ಮಾಡ್ತಾನ್ರಿ ಇಲ್ಲ ಮಾಡೇ ಮಾಡ್ತಾನೆ ಅಲ್ರ ಹೇಗ್ ಮಾಡ್ತಾನೆ ಗೊತ್ತಾ ಹ ಯಾವಾಗ ನಾವು ಅವಕಾಶ ಮಾಡಿಕೊಡ್ತೀರೋ ನಮ್ಮಲ್ಲಿ ಸೇತಾನ್ ಬಂದು ಹೊಕ್ಕಿ ಕೆಲ್ಸಗಳನ್ನ ಮಾಡಕ್ ಏನ್ ಮಾಡ್ತೀವಿ ಹಾಗೆ ಆಗ್ತದೆ ಅಲ್ವರಾ ಇವಾಗ ಯೋಚನೆ ಮಾಡಿ ಅಂತೀನಿ ಇವಾಗ ಶೇತನ್ಗ್ ಅವಕಾಶ ಮಾಡ್ಕೊಡೋದು ಯಾರು ಯಾರು ಮಾಡ್ಕೊಡ್ಬೇಕು ಅವಕಾಶ ನಮ್ಮಲ್ಲಿ ಬಂದ್ ಒಡೆ ಕೆಲಸ ಮಾಡ್ಬೇಕು ಅಂದ್ರೆ ಶೇತಾನ್ಗ್ ಯಾರು ಅವಕಾಶ ಮಾಡ್ಕೊಡ್ಬೇಕು ನಾವು ನಾವು ಮಾಡ್ಕೊಡ್ಬೇಕು ನಾವು ಮಾಡ್ಕೊಟ್ರೇನೆ ಶೇತನ್ ನಮ್ಮಲ್ಲಿ ಏನಾಗೋದು ಅಲ್ವರ ಅದಕ್ಕೆ ನೋಡಿ ನಮ್ಮ ಪರ್ಮಿಷನ್ ಇಲ್ದರ ಸೇತನ್ ಬರಕ್ ಸಾಧ್ಯ ಇಲ್ಲ ರೀ ನಿಮ್ ಗೊತ್ತಾ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಒಂದ್ ಕಡೆ ಹೇಳ್ತಾರೆ ನೋಡಿಂತಿನಿ ಏನಂತ ಹೇಳ್ತಾರೆ ಅಂತಂದ್ರೆ ಆ ಹಂದಿಗಳು ಆತರ ದೆವಗಳ್ ಏನ್ ಮಾಡ್ತಾರೆ ಓಡಿಸ್ತಾರೆ ಆ ದೆವಗಳ್ ಏನ್ ಕೇಳ್ತಾರೆ ಪರ್ಮಿಷನ್ ದಯವಿಟ್ಟು ಸ್ವಾಮಿ ನಮ್ಮ ಹಂದಿಗಳಲ್ಲಿ ಏನ್ ಮಾಡಿ ನೀವು ಓಡಿಸಿ ಅಂತ ಅಂದ್ಬಿಟ್ಟು ಅಲ್ದ್ರ ಅವಾಗ ಏನ್ ಮಾಡ್ತಾರೆ ಹಂದಿಗಳು ಓಡ ಹೋಗ್ತಾರ ನೋಡಿಂತಿನಿ ಅಂದ್ರೆ ಅದ್ ನೋಡ್ಬೇಕಾರೆ ಏನ್ರಿ ಅವಾಗ ಏನಾಯ್ತು ಅಂತಂದ್ರೆ ಪರ್ಮಿಷನ್ ಬೇಕಾಗಿತ್ತು ನೋಡ್ರಿಂತಿನಿ ಅಂದ್ರೆ ಪ್ರಾಣಿಗಳಾಗಿಂದ ಕ್ರಿಸ್ತನೇ ಮಾಡಿದ್ರು ಪರ್ಮಿಷನ್ ಕೊಟ್ರು ಅಲ್ರ ಇದೇ ತರ ನಮ್ಮ ಜೀವಿತದಲ್ಲಿ ಏನ್ ಗೊತ್ತಾ ಮಾಡೋರೆ ಒಂದ್ ನೇನ್ ಮಾಡೋರೆ ಓಡಿಸೋರ ದೇವ್ರು ಅಲ್ವರ ನಮ್ನಲ್ಲಿ ಎಷ್ಟು ದೇವ ಇತ್ತು ಫಸ್ಟ್ ಒಂದೇ ದೇವ ಇದ್ದಿದ್ದು ಅಲ್ಲರ ನೋಡಿ ಇಲ್ಲಿ ಓದಿ ಚಾಪ್ಟರ್ ತ್ರೀ ಟ್ವೆಲ್ ಫಾರ್ಟಿ ತ್ರೀ ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ ಹ್ಮ್ ವಿಶ್ರಾಂತಿಯು ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ನೋಡ್ರಿ ನೋಡ್ರಿ ಸೇತಾನ್ ಕೆಲಸ ಶೇತಾನ್ ಮೈಂಡ್ ಅರ್ಥ ಮಾಡ್ಕೊಳ್ರಿ ಇಲ್ಲಿ ಅಂತೀನಿ ಸೇತಾನು ಏನ್ರೀ ಯಾರಲ್ಲಿ ಇರ್ತಾನೆ ಅಂದ್ರೆ ನಮ್ಮಲ್ಲೆಲ್ಲ ಸತ್ತಿ ಬರೋಕ್ ಮುಂಚೆ ನಮ್ಮಲ್ಲಿ ಏನಾಗಿದ್ದ ಶೇತಾನೆಲ್ಲ ಇಂಡೈರೆಕ್ಟ್ ಆಗಿ ಸೇತಾನ್ ಕಂಟ್ರೋಲ್ ಅಲ್ಲಿ ಏನಾಗಿದ್ದ ಇದ್ದಿದ್ದು ಯಾರು ಇಲ್ಲ ಅಂತ ಹೇಳಕ್ ಸಾಧ್ಯ ಇದಾರೆ ಸತ್ತಿಗ್ ಬಂದ್ಮೇಲೆ ದೇವ್ರ ಏನ್ ಮಾಡ್ತಾರೆ ಅದನ್ನೆಲ್ಲ ಅಶ್ವನ್ ತೆಗೆದು ಬಿಸಾಕ್ತಾರೆ ಅವಾಗೆ ದೇವ್ರ ನಮಗೆ ಪವಿತ್ರ ಆತ್ಮ ಅಂತ ಕೊಡೋದು ಪವಿತ್ರಾತ್ಮ ಎಷ್ಟು ಕೊಡ್ತಾರೆ ಒಂದ್ ಡ್ರಾಪ್ ಅಷ್ಟು ಏನ್ ಮಾಡ್ತಾರೆ ಕೊಡ್ತಾರೆ ಒಂದ್ ಪರ್ಸೆಂಟೇಜ್ ಅಷ್ಟು ಅಲ್ಲರ ಇವಾಗ ಪವಿತ್ರ ಆತ್ಮ ಕೊಟ್ಟಿದ್ಮೇಲೆ ದಿನ ನಾವೇನ್ ಮಾಡಬೇಕು ಪವಿತ್ರ ಆತ್ಮ ನಾವು ಬೆಳೆಸ್ಕೊಬೇಕು ಅಲ್ದರಾ ಒಂದಲ್ಲ ಒಂದ್ ಪರ್ಸೆಂಟ್ ಒಂದ್ ಪರ್ಸೆಂಟ್ ಒಂದ್ ಪರ್ಸೆಂಟ್ ಇವತ್ತೇನಾಗಬೇಕು ಇವತ್ತು ನೆನ್ನೆಕ್ಕಿಂತ ಒಂದ್ ಪರ್ಸೆಂಟ್ ಪಾಯಿಂಟ್ ಪಾಯಿಂಟ್ ಒಂದ್ ಪರ್ಸೆಂಟ್ ಅಟ್ಲೀಸ್ಟ್ ಲೀಸ್ಟ್ ನಮ್ಮಲ್ಲಿ ಡೆವಲಪ್ಮೆಂಟ್ ಇರ್ಬೇಕು ಇವಾಗ ಪವಿತ್ರ ಆತ್ಮ ಅಧಿಕವಾಗಿ ಬೆಳಿತಾ ಬೆಳಿತಾ ಬೆಳೀತಾ ನಮ್ಮ ಅಶುದ್ಧ ಆತ್ಮ ಏನಾಗ್ತದೆ ಕಮ್ಮಿ ಆಯ್ತದೆ ಜಾಸ್ತಿ ಆಯ್ತದ ಕಮ್ಮಿ ಆಯ್ತದೆ ಆವಾಗ ಏನಾಗ್ತಾ ನಮ್ಮಲ್ಲಿರಂಥ ಮನೆ ನಮ್ಮ ದೇಹ ಎಂಬ ಶರೀರ ಈ ಮನೆ ಇದು ಇದನ್ನ ಆದಷ್ಟು ಶುದ್ಧವಾಗಿ ಏನು ಮಾಡ್ತೀರಿ ಮಾಡ್ಕೊತೀರಿ ಅಲ್ಲರ ಹಳೆಯ ಲೋಕದಲ್ಲಿರೋಂಥ ಎಲ್ಲ ಕೆಟ್ಟ ಏನು ಮಾಡ್ತೀವಿ ಎಲ್ಲ ಕಿತ್ತು ಬಿಸಾಕ್ತಿ ನೋಡುತ್ತೀನಿ ಹಳೆ ಮನುಷ್ಯ ಈ ಮೇಲೆ ನೂತನ ಸೃಷ್ಟಿ ನೂತನವಾಗಿ ಬಾಳಕ್ಕೆ ಶುರು ಮಾಡ್ತೀರಿ ಅಲ್ವರ ಅವಾಗ ಸೇತಾನ ಏನು ಮಾಡ್ತಾನೆ ನೋಡಿರ್ತೀನಿ ಫಸ್ಟ್ ಓಡ್ ಓಲ್ಡ್ ಓಲ್ಡ್ ಟೂರ್ ಮಾಡ್ಕೊಂಡ್ಬರ್ತಾನೆ ಓಲ್ಡ್ ಟೂರ್ ಮಾಡ್ಕೊಂಬಂದ್ರೆ ಇವನ್ಗೆ ಸೂಟೇಬಲ್ ಆಗಿರೋ ಪ್ಲೇಸ್ ಏನಾಗಿಲ್ವಂತೆ ಇಲ್ವಂತೆ ಸಿಕ್ಕಿಲ್ವಂತೆ ಎಂಥದ್ದು ಜಾಗ ಗೊತ್ತಂತೆ ನೀರಿಲ್ಲ ಜಾಗ ಅಲ್ವರಾ ಏನ್ರಿ ಹಾ ಬರಡು ಭೂಮಿ ಅಲ್ಲಿ ಹೋದ್ರೆ ಏನಾಗಲ್ಲ ಅವನಿಗೆ ಅವನ್ ಕ್ರಿಯೆಗಳು ಮಾಡೋಕೆ ಯಾವುದು ಸಿಕ್ಕಿಲ್ವಂತೇ ರೀ ಅಲ್ವರಾ ಅಂದ್ರೆ ಸೇತಾನು ಯಾರ ಮುಖಾಂತರ ಕ್ರಿಯೆ ಮಾಡ್ತಾನಂದ್ರೆ ಇಂಥ ಶರೀರಗಳನ್ನ ಉಪ್ಯೋಗಿಸ್ಕೊಂಡು ಕ್ರಿಯೆ ಮಾಡ್ತಾನೆ ಅಂತ ಅರ್ಥ ನೋಡಿ ಯಾಕೆ ಇನ್ವ್ಸತಿ ಓದಿಂತೀನಿ ಇಲ್ಲಿ ನಲ್ವತ್ಮೂರು ಹಾಂ ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಮಾಡ್ತಾನೆ ತಿರುಗಿ ಬರ್ತಾನೆ ನೋಡ ಹಂಗಂದ್ರೆ ಶೇತನು ನಮ್ಮನ್ನ ಏನ್ ಮಾಡ್ತಾನೆ ಕ್ಲೀನ್ ಆಗಿ ಕ್ಯಾಪ್ಚರ್ ಮಾಡ್ಕೊಂತಾನೆ ಅಂತ ನೋಡ್ರಿ ಆದ್ರ ಅವಾಗ ಶುದ್ಧವಾಗಿರಂತ ಮನಸ್ಸು ಇದನ್ನ ಏನ್ ಮಾಡ್ತಾನೆ ಹಾಳು ಮಾಡ್ತಾನೆ ಹಿಂಗಾಳ್ ಮಾಡ್ತಾನೆ ಮುಂದಕ್ಕೆ ನಾನು ಬಿಟ್ಟು ಬಂದ ನಾನು ಆ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ರಿಟರ್ನ್ ಮನೆ ಆ ಅವಾಗ ಗುಡಿಸು ಅಲಂಕರಿಸಿ ಒಕ್ಕಲಿಲ್ಲದಾಗಿತ್ತಂತೆ ಅದರ ಇಂಗ್ಲಿಷ್ ಅಲ್ಲಿ ಬಿಡ್ತಾರೆ ವೆನ್ ಈ ಕಮ್ಸ್ ಈ ಫೈಂಡ್ ಇಟ್ ಎಂಟಿ ಟಿ ಸ್ವೆ ಅಂಡ್ ನೀಟಾಗಿದೆ ಕ್ಲೀನಾಗಿದೆ ಫುಲ್ ಡೆಕೋರೇಟೆಡ್ ಆಗಿದೆ ಅಲ್ವರಾ ಹಾಂ ಅದಕ್ಕೆ ಸೇತಾನು ಫಸ್ಟ್ ಹೋಗ್ಬಿಟ್ಟು ಏನು ಮಾಡ್ತಾನೆ ಇವಾಗ ಮೊದ್ಲಿಕ್ಕಿಂತ ಖುಷಿಯಾಗ್ಬಿಡ್ತಾನೆ ಓಹ್ ನಾವು ಬಿಟ್ಟು ಹೋಗಿದ್ದು ಒಳ್ಳೆಯದಾಯ್ತಪ್ಪ ಯಾಕೆ ಬಿಟ್ಟು ಹೋದಾಗ ಏನಾಯ್ತು ಬನ್ನಿ ಮನೆ ನೀಟಾಗಿದೆ ಅಲ್ವರಾ ಆಮೇಲೆ ಬಂದು ಇವನು ಏನು ಮಾಡಿದಂತೆ ನೋಡಿನಿ ತಿರ್ಗಿ ಹೋಗ್ಬಿಟ್ಟು ನೋಡ್ಬಿಟ್ಟು ಏನು ಮಾಡ್ತಾನೆ ಇಷ್ಟರ್ ನಲ್ವತ್ತೈದನೇ ವಾಕ್ಯ ತನಗಿಂತ ಕೆಟ್ಟವುಗಳಾದ ಬೇರೆ ಏಳು ದೆವ್ವಗಳನ್ನು ತನ್ನೊಂದಿಗೆ ಕರ್ಕೊಂಡು ಬರುವುದು ದೇವಗಳಂತೆ ಒಳ್ಳೆ ದೆವುಗಳ ಕೆಟ್ಟ ದೇವ ಕೆಟ್ಟ ದೆವುಗಳನ್ನ ಕರ್ಕಂಬರ್ತನಂತೆ ನೋಡ್ರೀನಿ ಕೆಟ್ಟಗಳ ದೆವುಗಳನ್ನ ಕರ್ಕಂಬರ್ತನಂತೆ ಹೆಂಗ್ ಕರ್ಕೊಂಡ್ ಬಂದ ಜಾಗ ಐತಿ ನಿಮ್ಗೆ ಫಸ್ಟ್ ಇದ್ ಒಬ್ಬನೇ ತನೇ ಏಳು ಜನ ಹೆಂಗ್ ಬಂದ್ರ ಹಂಗೆ ಜಾಗ ಏನ್ ಮಾಡಿರ್ಬೇಕು ಮಾಡಿರ್ಬೇಕು ಅಂತ ಆತನ ಅಲ್ರ ದೇವರು ನಮ್ಮಿಂದ ದೆವ ಓಡಿಸಿದ್ಮೇಲೆ ನಾವೇನ್ ಮಾಡ್ಬೇಕು ಅದನ್ನ ಏನ್ರಿ ಒಳ್ಳೆ ಕೆಲ್ಸಗಳಿಂದ ತುಂಬಬೇಕು ಈ ಮನುಷ್ಯ ಮಾಡಿದ್ ಪ್ರಾಬ್ಲಮ್ ಏನು ಅಂದ್ರೆ ಖಾಲಿ ಬಿಟ್ಬಿಟ್ಟಂತೆ ನೋಡಿ ಓದೋಣ ಇಲ್ಲಿ ನಲ್ವತ್ನಾಕಿ ಇನ್ನೂ ಸತಿ ಓದಿಷ್ಟ ನೋಡಣ ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅರ್ಥ ಖಾಲಿ ಎಂಟಿ ಹ್ಮ್ ಯಾರು ಇಲ್ಲ ಅದ ನೀಟ್ ಆಗಿದೆ ಅದ ಫುಲ್ ಡೆಕೋರೇಟ್ ಆಗಿದೆ ಇವನ್ಗೆ ಸರಿಯಾಗಿ ಸೂಟೇಬಲ್ ಪ್ಲೇಸ್ ರೀ ದೇವ್ರ ಮಕ್ಳು ಸತ್ಯ ತಿಳಿದ್ಮೇಲೆ ಎಂಟಿ ಆಗಿರ್ಬಾರ್ದ್ರಿ ದೇವ್ರ ಒನ್ ಕ್ರಿಯೆಗಳಲ್ಲಿ ದೇವ್ರ ಒನ್ ಆಕ್ಟಿವಿಟೀಸ್ ಅಲ್ಲಿ ವಾಕ್ಯ ಕೇಳೋದ್ರಲ್ಲಿ ಏನ್ರಿ ವಾಕ್ಯನ ಉಪದೇಶ ಮಾಡೋದ್ರಲ್ಲಿ ದೇವ್ರ ಮಕ್ಳು ಏನಾಗಿರ್ಬೇಕು ಆಸಕ್ತಿ ಇರ್ಬೇಕ್ರಿ ಅಲ್ದರ ಯೋಚನೆ ಮಾಡ್ತೀರಿ ದಿನ ವಾಕ್ಯ ಕೇಳ್ತಾರೆ ನಾವ್ ಏನಾಗ್ತಿರಿ ಬಲಗೊಳ್ತಿರಿ ಯಾವಾಗ ನಾವು ಸರಿಯಾಗಿ ವಾಕ್ಯ ಕೇಳಲ್ವೋ ನಾವೇನಾಗಲ್ಲ ಬಲಗೊಳ್ಳಲ್ಲ ಅವಾಗ ಏನಾಗ್ತಾರೆ ಏಳು ಅಶುದ್ಧ ಆತ್ಮಗಳು ಬರ್ತಂತೆ ಆ ಮನುಷ್ಯನ ಗತಿ ಏನಾಯ್ತಾರೆ ಅಂತ ನೋಡಿದ್ ಹೇಳ್ತಾರೆ ಓದಿ ಮುಂದಕ್ಕೆ ಎಷ್ಟರ್ ನಲ್ವತ್ತೈದು ಹ ತನಗಿಂತ ಕೆಟ್ಟವುಗಳಾದ ಬೇರೆ ಏಳು ದೆವ್ವಗಳನ್ನು ತನ್ನೊಂದಿಗೆ ಕರ್ಕೊಂಡು ಬರುವುದು ಅವು ಒಳಕೊಕ್ಕೋ ಅಲ್ಲಿ ವಾಸ ಮಾಡುವವು ಆಗ ಆ ಮನುಷ್ಯನ ಅಂತ್ಯ ಸ್ಥಿತಿ ಮೊದಲಿಗಿಂತ ಕೆಟ್ಟದ್ದಾಗಿರುವುದು ಆ ಮನುಷ್ಯನ ಅಂತ್ಯ ಸ್ಥಿತಿ ಹೆಂಗಿರ್ತಾರಂತೆ ಮೊದ್ಲಕ್ಕಿಂತ ಕೆಟ್ಟದಾಗಿರ್ತದೆ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಬಾಬಿಲ್ ಒಂದು ಇದೇ ಗತಿ ರೀ ಯಾರ ದೇವ್ರ ಏನ್ ಎಲ್ಲ ಏನ್ರೀ ತೆಗೆದು ಕ್ಲೀನ್ ಮಾಡ್ಬಿಟ್ಟು ನೀಟಾಗಿ ಇಟ್ಟಿದ್ರು ಕ್ರಿಸ್ತನ ಮುಖಾಂತರ ಅದರ ಬೆಳೆಯಪ್ಪ ಅಂತಂದ್ರೆ ಬೆಳಿದಿರ ಬಂದ್ಬಿಟ್ಟು ಬರೀ ತಪ್ಪಾದ ಉಪದೇಶಗಳಿಗೆ ಅನುಕೂಲ ಕೊಡ್ತಾ 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 ಏನಾಗಿತ್ತು ಎಲ್ಲ ಅಶುದ್ಧ ಆತ್ಮಗಳಿಗೆ ಏನಾಗ್ಬಿಡ್ತಿದ್ವು ಆಶ್ರಯ ಆಗ್ಬಿಡ್ತು ಎಲ್ಲ ಅಪವಿತ್ರವಾಗಿರಂತ ಎಲ್ಲ ದುರ್ಬಲಗಳಿಗೆ ಎಲ್ಲ ಕೆಲಸಗಳಿಗೆ ಏನಂತ ಆಶಯ ಆಗ್ಬಿಡ್ತಂತೆ ಇವಾಗ ದೇವರದ್ದು ಇಷ್ಟ ದೇವರು ಪವಿತ್ರ ವಾಸ ಮಾಡೋರು ಏನ್ ಹೇಳ್ತಾರೆ ಬೈಬಲ್ ಅಲ್ಲಿ ಹ ಎಲ್ಲಂತ ದೇವ್ರು ವಾಸ ಮಾಡೋದು ಬರ್ತಾ ಐವತ್ತಾರನಿ ದೇವ್ರ ಏಷಾಯ ಐವತ್ತಾರು ಹದಿನೈದು ಓದಿ ಐವತ್ತೇಳು ಹದಿನೈದು ಐವತ್ತೇಳು ಹದಿನೈದು ಸದಮಾಲೆ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ತಾನೆ ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ಉನ್ನತ ಪವಿತ್ರಾಲಯದಲ್ಲಿ ಅಂಡರ್ಲೈನ್ ಮಾಡಿಕೊಂಡ್ರಿ ಉನ್ನತ ಏನ್ರಿ ಪವಿತ್ರ ಉನ್ನತ ಲೋಕ ಎಂಬ ಪವಿತ್ರಾಲಯ ಅಂತೆ ವಾಸಿಸುವ ನಾನು ಜಜ್ಜಿ ಹೋದ ದೀನಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ವಾಸ ಮಾಡೋದು ಅಂತ ಪರಿಶುದ್ಧವಾಗಿರೋ ದೇವರು ಅಂತಂದ್ರೆ ನಮ್ಮಲ್ಲಿ ವಾಸ ಮಾಡ್ತಾರಂತೆ ಅಂದ್ರೆ ಆ ಪರಿಶುದ್ಧವಾಗಿರೋ ದೇವ್ರು ನಮ್ಮಲ್ಲಿ ವಾಸ ಮಾಡ್ಬೇಕು ಅಂದ್ರೆ ನಾವೇಂಗಿರ್ಬೇಕು ಪರಿಶುದ್ಧವಾಗಿರ್ಬೇಕ್ರಿ ಪರಿಶುದ್ಧವಾಗಿ ನಮ್ಮ ಹೃದಯಗಳನ್ನ ಆಲೋಚನೆಗಳಿಂದ ತುಂಬಕೊಂಡಿರ್ಬೇಕು ಯಾವ್ರ ಅಶುದ್ಧವಾಗಿರಂತ ಅಶುದ್ಧವಂತ ಆತ್ಮಗಳಿಂದಲ್ಲ ಈ ಪ್ರಾಣಿಗಳಿಂದ ಅಲ್ವಾ ಅಲ್ವರ ಸೇತಾನ್ ಏನ್ ಮಾಡ್ತಾನೆ ಯಾವಾಗ ನಾವು ನೀಟಾಗಿಲ್ವೋ ಕ್ಲೀನ್ ಆಗಿಲ್ವೋ ದೇವ್ರ ಆಶಿರ್ ಪಕ್ಕ ಬೆಳೆಯಲ್ವೋ ಇಮ್ಮೆಟ್ ಆಗಿ ಮಾಡ್ತಾನೆ ಸೇತನ ಅವಕಾಶ ತೊಗೊತಾನೆ ಓ ನೋಡಪ್ಪ ಇದು ಸರಿಯಾಗೈತೆ ಬಾಡಿ ಈ ಬಾಡಿದ್ನಿಂದ ನಾವೇನು ಮಾಡೋದು ಸಖತ್ ಕೆಲಸಗಳು ಮಾಡ್ಬೋದು ಅಂತ ಇವನ್ನ ಫಸ್ಟ್ ಹಿಡೀರಿ ಅಂತ ಹೇಳ್ತಾರೆ ಹಿಡಿದ್ಬಿಟ್ಟು ಇಂಥವ್ರ ಮುಖಾಂತರ ಅಶುದ್ಧವಾಗಿರೋ ಎಲ್ಲ ಮೋಸವಾಗಿರೋ ಏನು ಮಾಡ್ತಾರೆ ಮಾಡ್ತಾರೆ ಅಲ್ವ್ರಾ ಅದಕ್ಕೆ ಬಾಬಿಲು ಕೂಡ ಏನಾಗೋಯ್ತು ಅಂದರೆ ಯಾವಾಗ ದೇವರಿಗೆ ಅವಿದ್ಯರಾದರೂ ತಕ್ಕಂಥ ಇಮ್ಮೆಟಾಗಿ ಏನಪ್ಪ ಮಾಡಿದ್ರೆ ಸೇತಾನ ಉಪಯೋಗಿಸ್ಕೊಂಡು ಏನಪ್ಪಾ ಮಾಡಂದ್ರೆ ಸೇತಾನ ಇಂಥ ದೇಹಗಳ ಮುಖಾಂತರ ಇಂಥ ವಲ್ಸಾಗಿರೋ ಸಭೆಗಳ ಮುಖಾಂತರ ಎಲ್ಲ ಕೆಲಸಕ್ಕೆ ಮಾಡಕ್ಕೆ ಮಾಡಿಸ್ಕೊಂಡ್ ಕೊನೆ ಏನಾಗೋಯ್ತು ಅಂತಂದ್ರೆ ನೋಡೋ ಜನಗಳಿಗೆ ಏನಾಗ್ಬಿಡ್ತು ಬಾಬೆಲೆ ನಿಜವಾದ ಸಭೆ ತರ ಏನಾಗೋಯ್ತು ಆಗೋಯ್ತು ಅದರ ಏನ್ರಿ ನಿಜವಾದ ಸಭೆ ಇದಾಗೋಯ್ತು ನಿಜವಾದ ಸಭೆ ಏನಾಗೋಯ್ತೋ ಬೆಲೆ ಆಗೋಯ್ತು ಅಲ್ದರ ಅದಕ್ಕೆ ಏನು ಹೇಳ್ತಾರೆ ದೇವರು ಹ ಏನ್ರಿ ಅವಳು ಏನಾಗಿದೆ ಆಶ್ರಯ ಗೂಡಾಗಿದೆ ಗೂಡ ಏನ್ ಗೊತ್ತ ಅರ್ಥ ಕೇಜ್ ಕೇಜ್ ಅಂದ್ರೆ ಏನ್ ಹೇಳ್ತಾರೆ ತಪ್ಪಿಸ್ಕೊಂಡ್ ಬರ್ತಾರೆ ಯಾರ್ ಸಿಗಾಕೊಂತಾರೆ ಅಲ್ಲೇ ಸಿಗಾಕೊಂಡು ಕರೆಕ್ಟ್ ಆಗಿರ್ಬೇಕು ನೋಡಿ ಯಾವ ಕ್ಲೀನ್ ಆಗಿ ಏನ್ ಮಾಡ್ತಾನೆ ಟ್ರ್ಯಾಪ್ ಮಾಡಿ ಚೇತಾನು ಎಲ್ಲಾರು ನಿಂಗೆ ಕುಡಿತಾನಂತೆ ಅದ್ರ ಯಾಕೆ ಇವಾಗ ಓದ ನೋಡಿದ್ದೀನಿ ಪ್ರಕಟಣೆ ಹದಿನೆಂಟು ಮೂರು ಹ್ಮ್ ಎಲ್ಲಾ ಜನಾಂಗಗಳು ಅವಳ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದರು ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಅವಳು ಸುಖಭೋಗಿನಿಯಾಗಿದ್ದರಿಂದ ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು ಎಂದು ಹೇಳಿದ ನೋಡ್ರ ಎಲ್ಲ ಜನಾಂಗದವರು ಏನು ಮಾಡಂತೆ ಅವಳ ಅತಿ ಜಾರತ್ವ ಎಂಬ ದ್ರಾಕ್ಷರಸವನ್ನು ಕುಡಿದು ಏನ್ರಿ ಅವಳೊಂದಿಗೆ ಬೂರಾಜರು ಜಾರತ್ವ ಮಾಡಿದರು ಏನ್ ಕುಡುದ್ರಂತೆ ದ್ರಾಕ್ಷರಸ ಕುಡುದ್ರಂತೆ ಇವ್ ನೋಡಿದ್ರೆ ದ್ರಾಕ್ಷರಸ ಅಂತ ನೋಡ್ಬೇಕಾದ್ರೆ ಏನ್ರಿ ಹಾಕ್ಟ್ರಿನ್ ಉಪದೇಶಗಳು ಈ ದ್ರಾಕ್ಷರಸನ ಕುಡಿದ್ಬಿಟ್ಟು ಎಲ್ಲಾ ಭೂರಾಜರು ಅವ್ರ ಜೊತೆಗೆ ಜಾರತ್ವ ಮಾಡಿದ್ರು ಅಂತಂದ್ರೆ ಇದು ಖಂಡಿತವಾಗೂ ಏನ್ರಿ ಇದು ಒಳ್ಳೆ ಉಪದೇಶ ಆಗಿರಕ್ಕೆ ಸಾಧ್ಯನೇ ಇಲ್ಲ ಇದು ಖಂಡಿತವಾಗಿ ಏನಾಗಿರ್ಬೇಕು ಹ್ಮ್ ದುರುಪದೇಶಗಳಾಗಿರ್ಬೇಕು ಅವಳು ಸುಖಭೋಗಿ ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು ಅಂತ ಹೇಳ್ತಾರೆ ಏನಪ್ಪಾ ಉಪದೇಶ ಕೊಟ್ಲು ಎಲ್ಲರಿಗೂ ಅಂತಂದ್ರೆ ಎಲ್ಲ ಸುಳ್ಬೋದೇನಿ ಬೋಧನೆಗಳ್ರಿ ಅದರ ನರಕ ಆತ್ಮ ಪ್ರಭುರಾತ್ರಿ ಭೋಜನ ಬಿಷಪ್ ಫಾದರು ರೆವೆಂಡೋ ಮಾಸು ಈಸ್ಟರು ಸಾವಿರ ವರ್ಷ ಕಥೆನೇ ರೀ ಬೈಬಲೇ ಇಲ್ಲ ಅವಾಗ ಕನ್ಫ್ಯೂಷನ್ ಮಾಡೋದು ಅಲ್ವರ ಆಮೇಲೆ ಏನ್ರಿ ಹಾಂ ಪಾಪಗಳನ್ನ ಪರಿಹಾರ ಮಾಡ್ಕೊಳೋದು ಚೀಟಿ ಕೊಟ್ಟು ಏನು ಮಾಡೋದು ಕನ್ಫ್ಯೂಸ್ ಮಾಡ್ಕೊಳೋದು ಅದರ ಚೈಲ್ಡ್ ಬ್ಯಾಪ್ಟಿಸಮ್ ಟಂಗ್ಸ್ ಮಿನಾಕಲ್ಸ್ ಎಷ್ಟೆಷ್ಟೋ ಬೇಸಿಕ್ ಕ್ಲಾಸ್ ನೋಡಿರೋದಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಇವೆಲ್ಲ ದುರ್ಬೋಧನೆಗಳಿಂದ ಏನಾಗ್ಬಿಡ್ತಂತೆ ಅಲ್ಲಿ ಅದರ ಎಲ್ಲಾ ಒಂದು ಏನ್ರಿ ಬಾಬಿಲೋನು ಅಶುದ್ಧ ಆತ್ಮಗಳಿಂದ ಆಶ್ರಯ ಆಗೋಯ್ತು ಅಂತ ಹೇಳ್ತಾರೆ ಯಾಕಪ್ಪ ಅಂದ್ರೆ ಲೋಕದವ್ರೆಲ್ಲ ಏನಂತಾರೆ ಇವಳು ದ್ರಾಕ್ಷ ರಸ ಕೂಡಂತೆ ಅಮ್ಮಲ್ಲಿ ಇರ್ಬಿಟ್ರಂತಾರೆ ಇಲ್ಲಿ ಎಂಥ ಅಮಲೇ ಇರ್ಬಿಟ್ರಂತಂದ್ರೆ ಸತ್ಯ ಹೇಳ್ಕೊಟ್ರು ಜನಗಳಿಗೇನಾಗ್ಬಾರ್ದು ಸತ್ಯನೇ ಅರ್ಥ ಆಗ್ಬಾರ್ದು ರೀ ಆ ರೀತಿ ಏನಾಗ್ಬಿಟ್ಟಾರಂತಂದ್ರೆ ಏನು ರೀ ಜನ ಅಂತ ಆಮೇಲೆ ಏನು ಹೇಳ್ತಾರೆ ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು ಅಂತ ಹೇಳ್ತಾರೆ ಏನ್ರಿ ಕಮರ್ಷಿಯಲ್ ಅಂದ್ರೆ ಏನ್ರಿ ಈ ಒಂದು ಸಭೆನ ಏನ್ಮಾಡ್ಕೊಂಬಿಟ್ರಂದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಏನ್ರಿ ಕಮರ್ಷಿಯಲ್ ಎಂಥ ಎಸ್ಟಾಬ್ಲಿಷ್ಮೆಂಟ್ ತರ ಮಾಡ್ಕೊಂಬಿಟ್ರಿ ಅಲ್ವರಾ ಯೇಸು ಕ್ರಿಸ್ತು ಮೊದಲೇ ಬರಕಲ್ಲಿ ಸಭೆಯಲ್ಲಿ ಏನ್ಮಾಡ್ತೀವ್ರಿ ಅಲ್ಲ ಅಲ್ಲ ವ್ಯಾಪಾರ ಮಾಡ್ತಾ ಇದ್ರು ಯೇಸು ಕುಸನ್ ಬಲು ಬೇಜಾರಾಗ್ಬಿಡ್ತಾರೆ ಬಂದ್ಬಿಟ್ಟು ಫಸ್ಟ್ ಏನ್ ಮಾಡ್ತಾರೆ ಚಾವಟಿ ತಗೊಂಡ್ಬಿಟ್ಟು ಎಲ್ಲಾ ಪ್ರಾಣಿಗಳನ್ನ ಓಡಿಸ್ಬಿಟ್ಟು ಏನ್ ಹೇಳ್ತಾರೆ ಆ ದೇವರ ಆಲಯವನ್ನು ಏನ್ ಮಾಡಿದಿರಾ ಹ ಕಳ್ಳರ ಗುಹೆಯಾಗ್ಬಿಡಿದಿರ ಅದರ ಗವಿ ಕಳ್ಳರ ಗವಿ ಆಗಿ ಬಿಡಿದಿರ ಯು ಯು ಮೇಡ್ ಮೈ ಫಾದರ್ಸ್ ಹೌಸ್ ಆಸ್ ಎ ಡೆನ್ ಆಫ್ ತೀವ್ಸ್ ಅಂತ ಹೇಳ್ತಾರೆ ಅದರ ದೇವರ ಆಲಯದಲ್ಲಿ ದೇವ್ರ ವಾಕ್ಯ ಮಾತ್ರ ಇರ್ಬೇಕ್ರಿ ಯಾವುದೇ ರೀತಿ ವ್ಯವಹಾರಗಳು ಇರಬಾರ್ದು ಅದರ ಯಾವುದೇ ರೀತಿ ಏನೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನು ರೀ ಹಣಕಾಸು ವಿಚಾರ ಆಗಲಿ ಲೋಕಯುಕ್ತ ವಿಚಾರಗಳಾಗಲಿ ದೇವ್ರ ಮಕ್ಳು ಸಭೆ ಜೊತೆಗೆ ಬರ್ಲೇ ಬೇಡದ್ರಿ ಅಲ್ವರ ರೀ ಅದಿಗೆ ಎಷ್ಟೋ ಜನ ಇವತ್ತು ಲೋಕದಲ್ಲಿ ಸಭೆಗಳಿದಿವಿ ಅಲ್ಲ ಗೊತ್ತೇ ಇಲ್ಲ ರೀ ಅಂತೀನಿ ಅದರ ಏನು ಮಾಡ್ತಾರೆ ಹಾಂ ಏನೋ ಒಂದು ಏನೋ ವ್ಯಾಪಾರ ಮಾಡ್ತಾಯಿರ್ತಾರೆ ಅದಕ್ಕೆ ಏನು ಮಾಡೋದು ಸಭೆಯಲ್ಲಿ ಏನು ಮಾಡೋದು ಅಡ್ವರ್ಟೈಸ್ಮೆಂಟ್ ಮಾಡೋದು ಓ ಬ್ರದ ನನಗೆ ಇಷ್ಟು ಕೊಡ್ತೀನಿ ದಯವಿಟ್ಟು ನಮ್ಮ ಸಭೆಯಲ್ಲಿ ಏನು ಮಾಡಿ ನೀವು ನನ್ನ ಬಿಸ್ನೆಸ್ ಬಗ್ಗೆ ಅನೌನ್ಸ್ ಮಾಡಿ ಅವಾಗ ಏನು ಮಾಡೋದು ಬಿಸ್ನೆಸ್ ಮೀಟಿಂಗ್ ಅಂತ ಮಾಡಿ ಇವ್ರ ಬಗ್ಗೆ ಏನು ಮಾಡೋದು ಬಿಸ್ನೆಸ್ ಏನು ಮಾಡೋದು ಇವ್ರಿಗೆ ಹಾಂ ಅನೌನ್ಸ್ ಮಾಡೋದು ಹಾಂ ಆಮೇಲೆ ಏನು ಮಾಡೋದು ಹಾಂ ಇವ್ರು ಏನೋ ಒಂದು ಇನ್ನು ಏನೋ ಚೀಟಿ ಆಗ್ತಾ ಇರ್ತಾರೆ ಅಂದ್ರೆ ಅದ್ರ ಬಗ್ಗೆ ಏನು ಮಾಡೋದು ಅನೌನ್ಸ್ ಮಾಡೋಂಥದ್ದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಂಥದ್ದು ಯಾವುದೇ ರೀತಿ ಬಿಸ್ನೆಸ್ ಆ್ಯಕ್ಟಿವಿಟಿಗಳು ಸಭೆಗಳಿಗೆ ಏನಾಗ್ಬಿಡ್ತು ಬರ್ಬೇಕಾದ್ರೆ ಎಕ್ಸೆಪ್ಟ್ ಒಂದೇ ಬಿಸ್ನೆಸ್ ಫಾದರ್ಸ್ ಬಿಸ್ನೆಸ್ ಅದರ ಸುಗ್ಗಿಯ ಕೆಲಸ ಬಿಟ್ಟರೆ ಬೇರೆ ಯಾವುದೇ ಲೋಕಲ್ ವಿಚಾರಗಳು ಸಭೆಯಲ್ಲಿ ಬರಬಾರ್ದು ಚೀಟಿ ಟಿ ಪಿ ಟಿ ಇರ್ತಾವಲ್ಲ ಆ ಇಂಟ್ರೆಸ್ಟು ಬಡ್ಡಿ ಅವೆವರ ಸೈಟು ಜಮೀನು ಅದರ ಈ ತರಲೇ ವಿಚಾರಗಳು ಸಭೆಗಳಿಗೆ ಏನಾಗ್ಬಿಡ್ತು ಬರ್ಬಾರ್ದು ಇದಕ್ಕೆ ನೋಡ್ಬೇಕು ಹೇಳ್ತಾರೆ ವರ್ತಕರು ಐಶ್ವರ್ಯ ಅಂತ ಆದ್ರಂತರಿ ಯೋಚನೆ ಮಾಡ್ರಿ ಅಂತೀರಿ ಒಂದು ಕಾಲದಲ್ಲಿ ಏನ್ರಿ ಸಖತ್ ಆಗಿ ಹೇಳ್ತೀರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ರೀ ಹೇಳ ಯೇಸಕ್ಕು ಕ್ಯಾಂಡಲ್ಸ್ ಅಂತ ಹೇಳಿದ್ರ ಕುಸು ಬಟ್ಟೆ ಹಾಕು ಅಂತ ಏಸು ಕುಸು ಹೂವು ಹಾಕುವ ಅಂತ ಹೇಳಿದ್ರ ಯಸಗಸು ಬಂದ್ಬಿಟ್ಟು ದುಪ್ಪ ಹಾಕು ಅಂತ ಹೇಳಿದ್ರಿ ಎಲ್ಲ ಐತೆ ಎಲ್ಲೂ ಇಲ್ಲಾರು ಅಂತ ನೋಡ್ತೀನಿ ಯಾವಾಗ ಈ ದೊಡ್ಡ ದೊಡ್ಡ ಸಭೆಗಳಲ್ಲಿ ಎಲ್ಲ ಕಡೆ ಕೆತ್ತಿರದ ಶುರು ಆಯ್ತು ಅಂತಂದರೆ ಏನ್ರಿ ಒಳ್ಳೆ ಬಿಸ್ನೆಸ್ ರೀ ನೀವು ಇವತ್ತು ಕೂಡ ಎಲ್ಲ ರೋಮನ್ ಕ್ಯಾಥಲಿಕ್ ಸಭೆ ಹತ್ರಕ್ಕೆ ಹೋದ್ರೆ ಇವಾಗ ಕೇರಳ ಇದು ನೋಡ್ತೀರಿ ಪೋಟಾ ಅಥವಾ ಏನ್ರಿ ವೆಲ್ಲಂಗನಿ ಎಲ್ಲ ಹೋಗ್ಬಿಟ್ಟ ಅಂತಂದರೆ ಏನು ಬಿಸ್ನೆಸ್ಸು ಗೊತ್ತಾ ಅಬ್ಬಾ ಅಬ್ಬಾ ಬಾ ಬಾ ರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂದರೆ ಈ ಒಂದು ಜನಕ್ಷರಸನ್ನ ಕೂಡಿಸ್ಬಿಟ್ಟಿದ್ದಾರೆ ಲೋಕದಲ್ಲಿರಂತ ಎಲ್ಲ ಏನ್ರಿ ಕ್ರೈಸ್ತವ್ರ ಏನಾಗ್ಬಿಟ್ರೆ ಈ ಸುಳ್ಳು ದ್ರಾಕ್ಷಿ ದ್ರಾಕ್ಷಿರ ತುಂಬಿರೋದ್ರಿಂದ ಕುಡ್ದಿರೋದ್ರಿಂದ ಏನ್ರಿ ಮಣಿ ಹಾಕದಂತೆ ರೋಸರಿ ಹಾಕದಂತೆ ಆ ಪುಸ್ತಕ ಅಂತೆ ಈ ಪುಸ್ತಕ ಅಂತ ಎಲ್ಲ ಇರೋದ್ ಏನ್ರಿ ಎಲ್ಲ ಸುಳ್ಳು ಅದರ ತುಂಬಾ ಏನಾಗ್ಬಿಟರೆ ಐಶ್ವಂತರ ಆಗ್ಬಿಟ್ರ ಅಲ್ವರ ನೋಡಿ ಭೂಲೋಕದ ವರ್ತಕರು ಏನ್ರಿ ಮರ್ಚೆಂಟ್ಸ್ ಯಾರ ಎಲ್ಲ ಬಿಸ್ನೆಸ್ ಮಾಡ್ತಾರೋ ಇವ್ರಲ್ಲ ಏನಾಗಾರೆ ಇವತ್ತು ದೊಡ್ಡ ಐಶ್ವರ್ಯಂತರ ಆಗ್ಬಿಟ್ಟರೆ ದೊಡ್ಡ ದೊಡ್ಡ ಫ್ರೇಮ್ಗಳು ಮಾಡೋದು ಫೋಟೋಗಳು ಮಾಡೋದು ಅಲ್ವರ ಏನ್ರಿ ಕ್ರಾಸ್ ಮಾಡೋದು ಚೈನ್ ಅಂತೆ ಡಾಲರ್ ಅಂತೆ ಎಕ್ಸೆಟ್ರಾ ಎಕ್ಸೆಟ್ರಾ ನೀವು ಏನು ಬೇಕ ತಗೊಳಿಂತೀನಿ ಪೇಂಟಿಂಗ್ಸು ಅಲ್ದ್ರ ಇವೆಲ್ಲ ಏನ್ರೀ ಮಾಡಕ್ಕೆ ಒಳ್ಳೆ ಬಿಸ್ನೆಸ್ ಆಗೋಯ್ತಿದ್ವು ಏಸು ಕಸ ಏನಾರ ಈ ಕಾಲದಲ್ಲಿ ಇದ್ದಿದ್ರೆ ಏನು ಮಾಡಿದ್ರು ಡೆಫ್ರೆಂಟ್ ಆಗಿ ಚಾವಡಿ ತೊಗೊಂಡು ಮಾಡಿದ್ರು ಮಾಡಿರೋರು ಎಲ್ಲರಿಗೂ ಹೊಡೆದಿರೋ ಏನ್ರು ಅಲ್ವರ ಅದಿ ಹೊಡ್ಬೇಕ್ರೆ ಏನ್ರೀ ಏನ್ ಬಿಡ್ತವ್ ಒಳ್ಳೆ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಆಗೋಯ್ತಿದ್ವು ಅಲ್ವರ ಅದು ಮಾತ್ರ ಅಲ್ಲ ಭೂಲೋಕರು ವರ್ತಕರು ಬಿಡ್ರಿ ಅಂತೀನಿ ಸಭೆಯಲ್ಲಿ ಏನು ಏನ್ ಕಮ್ಮಿನ ಸಭೆಯಲ್ಲಿರೋರು ಅಂತೀನಿ ಚೆನ್ನಾಗಿ ದುಡ್ಡು ಮಾಡ್ಕೊಳಕ್ ಏನು ಮಾಡಿದ್ರು ಶುರು ಮಾಡಿದ್ರಿ ಅದರ ಏನು ರೀ ಒಂದೊಂದು ಸರ್ವಿಸ್ ಮಾಡೋದು ಒಂದೊಂದು ಪ್ರೋಗ್ರಾಮ್ ಮಾಡೋದು ಒಂದು ಆಕ್ಟಿವಿಟಿ ಮಾಡೋದು ಏನು ಮಾಡೋದು ದುಡ್ಡು ವಸೂಲಿ ಮಾಡೋದು ಕಾಣಿಕೆ ಅದರ ಸುಮ್ಮನೆ ಮನೆ ವಿಸಿಟ್ ಮಾಡೋದು ಎಲ್ಲರ ಮನೆ ವಿಸಿಟ್ ಮಾಡಿ ಪ್ರೇಯರ್ ಮಾಡ್ತೀನಿ ಅಂತ ನಾಟಕ ಮಾಡೋದು ಅವಾಗ ಏನು ಮಾಡೋದು ಹೋಗ್ಬಿಟ್ಟು ಆಮೇಲೆ ಹಾಂ ಆಮೇಲೆ ಊಟ ತಿನ್ಬಿಡೋದು ದಿನ ಊಟ ಮುಗಿದೋಯ್ತು ಚೆನ್ನಾಗಿ ಕಾಣಿಕೆ ಏನು ಮಾಡೋದು ಹಾಂ ವಸೂಲಿ ಮಾಡೋದು ಚೆನ್ನಾಗಿ ಆಫರಿಂಗ್ಸ್ ಏನು ಮಾಡೋದು ವಸೂಲಿ ಮಾಡೋದು ಆಮೇಲೆ ಏನು ಮಾಡೋದು ಹಾಂ ಹೊರ್ಟು ಹಾಕೋದು ಕಲ್ದರಾ ಆಮೇಲೆ ಏನೋ ವಾರ ವಾರಕ್ಕೆ ತಿಂಗ್ಳು ತಿಂಗ್ಳಿಗೆ ಏನು ರೀ ಒಂದು ಸಭೆಯಲ್ಲಿ ಫಂಕ್ಷನ್ ಆ ಆಕ್ಟಿವಿಟಿ ಈ ಆಕ್ಟಿವಿಟಿ ಹಂಗೆ ಹಿಂಗೆ ಅಂತನ್ಬಿಟ್ಟು ಅಲ್ದರ ಏನ್ರಿ ಬರೀ ಡ್ರಾಮಾಗಳು ಅಲ್ದರ ಏನ್ರಿ ಬರೀ ಎಲ್ಲ ಏನ್ರಿ ತೋರಿಕೆಗೆ ಮಾತ್ರ ಅಲ್ದರ ನೀವ್ ಎಲ್ಲಾದ್ರೂ ಏನ್ರಿ ಚೆನ್ನಾಗಿ ದುಡ್ಡು ಮಾಡಕ್ ಏನು ಮಾಡೋರು ಶುರು ಮಾಡೋರಿ ಅಲ್ವರ ವ್ಯವಸ್ಥೆ ಮಾಡಿಂತಿನಿ ಹಾ ಒಂದು ಸಭೆಯಲ್ಲಿ ಸಭಾಧ್ಯಕ್ಷನು ಬರ್ತಾ ಇಂತಂದ್ರೆ ಸುಮ್ಮನೆ ಕಳಿಸ್ತಾರ ಏನ್ಮಾಡ ಎಲ್ಲ ಕೈ ತುಂಬ ದುಡ್ಡು ಹಾಕ್ಬಿಟ್ಟು ಏನು ಚೆನ್ನಾಗೆ ಕೊಟ್ಬಿಟ್ಟು ಶುರು ಶುರುಬಿಡೋದು ಇದೇನಾಮ್ಬಿಡ್ತು ಅಂದ್ರೆ ಏನೊಂಥರ ಅಭ್ಯಾಸ ಆಗೋಯ್ತ್ರಿ ಅಲ್ದರ ಅದಿಗಡ್ಬೇಕಾರೆ ಏನ್ರಿ ಎಲ್ಲಾ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಏನು ಕಳಿಸ್ತಾರೆ ಗೊತ್ತಾ ಎಲ್ಲ ಕ್ರಿಶ್ಚಿಯನ್ಸ್ ಕಾಲೇಜ್ ಇದೆಲ್ಲ ಗ್ರಾಜುಯೇಷನ್ ಆಗಬೇಕಾದ್ರೆ ಏನು ಕಳಿಸ್ತಾರೆ ಬಿಷಪ್ ಅದರ ಫಾದರ್ಗಳು ಮಾಡ್ತಾರೆ ಕಳಿಸ್ತಾರೆ ಯಾಕೆ ಸುಮ್ಮನೆ ಬರ್ತಾರೆ ಎಲ್ಲ ಫ್ರೀಯಾಗಿ ಬರ್ತಾರೆ ಏನ್ರಿ ಎಲ್ಲಾ ಎಲ್ಲ ದುಡ್ಡು ಅಲ್ವರ ಆಮೇಲೆ ಫೆಲಿಸ್ಟೇಷನ್ ಸೆರ್ಮನಿಗಳಲ್ಲಿ ದೊಡ್ಡ ದೊಡ್ಡ ಕೂಟುಗಳಲ್ಲಿ ಇವರೆಲ್ಲ ಫ್ರೀಯಾಗಿ ಬರ್ತಾರೆ ಯಾವುದು ಫ್ರೀ ಇಲ್ಲ ರೀ ಏನ್ರಿ ಎಲ್ಲಾ ದುಡ್ಡು ಯಾವ್ರ ಚೆನ್ನಾಗಿ ಏನ್ರಿ ಗಿಫ್ಟ್ಗಳು ಡೊನೇಷನ್ಗಳು ಅದರ ಪೊಲಿಟಿಕಲ್ ಜೊತೆ ಸೇರ್ಕೊಂಬಿಟ್ರೆ ಇನ್ನೂ ಚೆನ್ನಾಗೇನ್ರಿ ಅದಕ್ಕೆ ನೋಡ್ಬೇಕಾರೆ ಕರ್ತನಿ ಪ್ರೀತಿ ಅಂತ ಸರಸರುಗಳೇ ಏನಾಗೋಯ್ತು ಅಂತಂದ್ರೆ ಅಂದರೆ ಬಲು ಶ್ರೀಮಂತರಾಗೋದ್ರು ಅಲ್ದಾರ ಅದಕ್ಕೆ ಸಭೆ ತನ್ನ ಮಹತ್ವತೆ ಏನಾಗೋಯ್ತು ಕಳ್ಕೊಂಬಿಡ್ತು ಸತ್ಯದಲ್ಲಿ ಇಲ್ಲ ಸಭೆ ಇಲ್ಲ ಲೋಕದಲ್ಲಿ ಏನಾಗೋಯ್ತು ಮುಳುಗೋಯ್ತು ಅದರ ದೇವ್ರ ಮಕ್ಕಳು ಏನ್ರಿ ಲೋಕದಲ್ಲಿ ಮುಳುಗೋಗ್ಬಾರ್ದ್ರಿ ಬೈಬಲ್ ಹೇಳ್ತಾರೆ ಹಣದಾಸೆ ಎಲ್ಲ ಕೆಟ್ಟತನಕ್ಕೆ ಏನಾಗಿದೆ ಚೆನ್ನಾಗಿದೆ ಹಣ ಬೇಕು ಆದ್ರೆ ಮೇಲೆ ಆಸೆ ಇರಬಾರ್ದ್ರಿ ಏಸು ಖ್ರಿಸ್ತು ಹಣನ ವಸೂಲಿ ಮಾಡಿದ್ರ ಹ ಅವ್ರು ಯಾವಾಗು ಬೇಕು ಅಂತ ವಸೂಲಿ ಮಾಡಕೋಲ್ಲ ವಾಲಂಟ್ರಿಯ ಕೊಟ್ಟಿದ್ನ ಏನ್ ಮಾಡ್ರ ಏಸು ಖ್ರಿಸ್ತು ದೇವ್ರ ಕೆಲ್ಸಕ್ಕೆ ಅಂತ ಏನ್ ಮಾಡ್ರೆ ಯೂಸ್ ಮಾಡರ್ ನೋಡ್ರಿ ಇಂತೀನಿ ಅಲ್ವರ ಆದ್ರೆ ಅದ್ರಲ್ಲಿ ಒಬ್ಬ ಕಳ್ಳ ಏನಾಗಿದ್ದ ಇದ್ದ ಯುದಾಸ್ ಅಲ್ವರ ಅದ್ರಲ್ಲಿ ಕದಿತಾ ಇದ್ದ ಅಂತ ಬೈಬಲ್ ಏನ್ ಮಾಡ್ರ ಕೊಟ್ಟವ್ರೆ ಅಲ್ವರ ಅಂದ್ರೆ ಏಸು ಕ್ರಿಸ್ತುನ್ಗೂ ದುಡ್ಡಿನ ಅವಶ್ಯಕತೆ ಏನಾಗಿತ್ತು ಇತ್ತು ನೋಡ್ರಿ ಇಂತೀನಿ ಅದನ್ನು ಎಷ್ಟು ಬೇಕೋ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಯೇಸು ಏಸುಗುಸು ಯೂಸ್ ಮಾಡಿದ್ರು ಯಾಕಪ್ಪ ಏಸು ಯಾಕೆ ದುಡ್ಡಿನ ಅವಶ್ಯಕತೆ ಇತ್ತು ಯೇಸು ಕುಸು ದೇವ್ರ ಮಗ ಯಾವ ಮೀನ್ ಬಾಯಿನಲ್ಲಿ ಯಾವ ನಾಣಿ ಇದೆ ಅಂತ ಯೇಸು ಕುಸು ಗೊತ್ತಿರಲ್ವ ಯೇಸು ಯೇಸುಗುಸು ಕರೆಕ್ಟಾಗಿ ಅಂತಂಥ ಮೀನ್ ಮೇಲೆ ಇಡ್ತೀವಿ ಅಂತ ದುಡ್ಡು ಮೇಲೆ ಎತ್ಕೊಂಡೋಗಿದ್ರೆ ಆಗ್ಬೋದಾಗಿತ್ತಲ್ಲ ಅಂದರೆ ಇಲ್ಲದಾರೆ ಜನಗಳು ಕುಡಿಯೋದನ್ನ ಏನು ಮಾಡಬೇಕು ಕಲಿಬೇಕು ರೀ ಅಲ್ವರ ಆಮೇಲೆ ಈ ನಂಬಿಕಸ್ತನಾಗಿದ್ರಿ ಅಂತಂದ್ಬಿಟ್ಟು ದೇವ್ರಿಗೆ ಮಾಡಬೇಕು ನಾವು ನೋಡ್ಸೋದು ಯಾವ ವಿಚಾರದಲ್ಲಿ ಇವೆಲ್ಲ ವಿಚಾರಗಳಲ್ರಿ ಅದಕ್ಕೆ ಯೇಸು ಏನು ಏನ್ ಮಾಡಿದ್ರು ಇದನ್ನೆಲ್ಲ ಪ್ರಾಕ್ಟಿಕಲಾಗಿ ಮಾಡಿ ನೋಡ್ಸಿದ್ರು ನಮ್ಮ ಎಲ್ಲಾ ಶಿಷ್ಯನಗಳಿಗ್ ಏನ್ರಿ ಅದು ಪಾಠ ಓ ನಮ್ಮ ಗುರುಗಳು ಹಿಂಗಿದ್ದಾರೆ ಅಂತಂದ್ರೆ ನಾವ್ ಇರಬೇಕು ಯೋಸ್ ಮಾಡಿ ಏಸು ಕೃಸು ಕಾಣಿಕೆ ಇಸಿರ ಸಭೆ ಹಂಗೆ ಮಾಡಿದ ಅಂದ್ರೆ ಆಗಿರೋ ಸಭೆಗಳಲ್ಲಿ ಕಾಣಿಕೆ ಕಲೆಕ್ಷನ್ ಆಗ್ಬೇಕು ಹೇಗಿರೋದು ಗೊಂದಲ ಆಗಿರೋದು ಅಲ್ವ ಅದಕ್ಕೆ ಏನು ಮಾಡ್ತಾರೆ ಇನ್ನ ಕ್ರಮವಾಗಿ ಹೇಗಿರಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ನೋಡ್ರಿ ಇವತ್ತೇನಾಗುತ್ತಂದ್ರೆ ಸಭೆಗಳಲ್ಲಿ ಏನ್ರಿ ಭಾರಿ ಏನ್ರಿ ಒಳ್ಳೆ ಏನ್ ಮಾಡ್ತಾರೆ ಕಲೆಕ್ಷನ್ ಮಾಡ್ಕೊಂಡು ಚೆನ್ನಾಗಿ ಏನು ಮಾಡ್ತಾರೆ ಲಗ್ಸುರಿಯಸ್ ಆಗಿರ್ತಾರೆ ಸತ್ಯನ ಏನಾಗಿದ್ದಾರೆ ಛತ್ಯನೇ ಇಲ್ಲ ರೀ ಅದಕ್ಕೆ ದೇವ್ರು ಹೇಳಿದ್ದು ಬಿದ್ದಳು ಬಿದ್ದಳು ಬಾಬೈಲಂತ ಮಹಾನಗರಿ ಏನಲ್ಲ ಬಿದ್ದಳು ಎಲ್ಲ ಅಶುದ್ಧ ಆತ್ಮಗಳಿಗೆ ನಿಂತೆ ಆಶ್ರಯ ಗೂಡಾಗೋಯ್ತು ಅಂತ ಹೇಳ್ತಾರೆ ಅದಕ್ಕೆ ಏನ್ ಗೊತ್ತಾ ಮಾಡ್ತಾರೆ ಇವಾಗ ಯೇಸು ಕ್ರಿಸ್ತು ನೋಡಪ್ಪ ಈ ತರ ಒಂದು ಕಂಡೀಷನ್ ಇವತ್ತು ಸಭೆಯಲ್ಲಿ ಇರೋದ್ರಿಂದ ಏಸು ಕ್ರಿಸ್ತು ಇವಾಗ ಪ್ರೊಕ್ಲಮೇಶನ್ ಮಾಡ್ತಾರೆ ಜಡ್ಜ್ಮೆಂಟ್ ಏನ್ ಮಾಡ್ತಾರೆ ಪಾಸ್ ಮಾಡ್ತಾರೆ ಏನ್ ಜಜ್ಮೆಂಟ್ ಪಾಸ್ ಮಾಡ್ತಾರೆ ಈ ಸಭೆ ಇದು ದೇವ್ರ ಚಿಕ್ಕಂಡಾಗೋದಕ್ಕೆ ಸಾಧ್ಯನಾ ನೀವು ಯೋಚನೆ ಮಾಡಿದ್ದೀನಿ ಇಂತ ಇಂಥ ಗುಣಗಳಿರೋರು ಯಾರು ಒಬ್ಬರು ಆದ್ರ ದೇವ್ರ ಮಕ್ಳಾಗದಿಕ್ ಸಾಧ್ಯನಾ ಇಲ್ಲ ಇಲ್ಲ ರೀ ಆಗದಿಕ್ ಸಾಧ್ಯ ಇಲ್ಲರಿ ಅಲ್ವರ ಅದಿಕ್ಕೆ ನೋಡ್ಬೇಕಾರೆ ಯಾವ ರೀತಿ ಹಣದಾಸೆ ಸಕಲ ವಿಧವಾದ ಒಂದು ಕೆಟ್ಟತನ ಕೆನಗಿದೆ ಒಂದು ಮೂಲವಾಗಿದ್ಯೋ ಇದೇ ತರ ಎಲ್ಲಾ ಲೋಕದಂತ ಎಲ್ಲಾ ದುರಾಸೆಗಳು ಬೈಬಲ್ ಹೇಳ್ತಾರಲ್ಲ ಮನುಷ್ಯ ಪಾಪಕ್ಕೆ ಸೆಳಿಬೇಕ್ರೆ ಹೆಂಗ್ ಸೆಳಿತಾನೆ ಯಾವ ಯಾರು ಅದನ್ನ ಪ್ರೇರಣೆ ಮಾಡ್ದಾರಿ ತನ್ನ ಸ್ವಂತ ದುರಾಸೆ ಅದರ ಆಸೆಯೋ ಬಸರಾಗಿ ಏನ್ ಮಾಡ್ತಂತೆ ಪಾಪವನ್ನು ಏರ್ತದೆ ಪಾಪ ಸಂಬಳ ನೆಕ್ಸ್ಟ್ ಏನ್ರಿ ಮರಣ ಅದನ್ನ ಅದನ್ನ ಮರ್ತೋಗ್ಬಿಡ್ತೀನಿ ಮರಣ ಬರ್ತಾರಪ್ಪ ನೆಕ್ಸ್ಟ್ ದೇವ್ರ ಮಕ್ಳಿಗೆ ಏನ್ ಬರ್ತಾರೆ ಸೆಕೆಂಡ್ ಎದ್ ಬರ್ತಾರೆ ಅಂತೀನಿ ಅದಕ್ಕೆ ಕ್ರೈಸ್ಟ್ ಇಲ್ಲಿ ಸಭೆಗೆ ಜಜ್ಮೆಂಟ್ ಏನ್ ಮಾಡ್ತಾರೆ ಪಾಸ್ ಮಾಡ್ತಾರೆ ಏನ್ ಜಜ್ಮೆಂಟ್ ಪಾಸ್ ಮಾಡ್ತಾರೆ ಓದ ನೋಡಿ ಪ್ರಕಟಣೆ ಹದಿನೆಂಟು ನಾಲ್ಕು ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು ಅದು ಹೇಳಿದ್ದೇನೆಂದರೆ ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು ಹೇಳ್ತಾರೆ ಹ ಪರಲೋಕದಿಂದ ಮತ್ತೊಂದು ಶಬ್ದ ಬಂದದ್ದು ಏನಪ್ಪಾ ಹ ನನ್ನ ಪ್ರಜೆಗಳೇ ಅವಳ ಬಿಟ್ಟೆ ಮಾಡಿ ಫಸ್ಟ್ ನೀವು ಹೊರಗಡೆ ಬನ್ನಿರಿ ಅವಳ ಪಾಪ ಕೃತ್ಯಗಳಲ್ಲಿ ನೀವು ಪಾಲಾಗದಿತ್ತೀ ಅವ್ಳಗ್ ಆಗೋಂಥ ಏನು ಏನ್ ಇದೆ ಗುರಿ ಅದಕ್ಕೆ ದಯವಿಟ್ಟು ಎಂಬಿ ಫಸ್ಟ್ ನೀವು ಬಿಟ್ಬಿಟ್ಟು ಬಂದ್ಬಿಡಿ ಯಾಕೆ ಹೇಳ್ತಾರೆ ಯಾಕೆ ಬಿಟ್ಬಂದು ಅಲ್ಲಿ ಇರ್ಬೋದಾಗಿರ್ತಾರ ಸಭೆ ತಾನೇ ಅದರ ಸೋದರ ಐಕ್ಯ ಸೋದರ ಪ್ರೀತಿ ಅದರ ಅದರ ಎಲ್ಲ ಸೋದರಗಳಲ್ಲಿ ಅಲ್ವ ಇರ್ಬೋದಾಗಿತ್ತಲ್ಲ ಅಲ್ಲೇ ದೇವ್ರು ಹೇಳ್ತಾರೆ ಅಶುದ್ಧ ಅಂದಮೇಲೆ ಅಶುದ್ಧ ರೀ ಬಿಟ್ಬಿಡ್ಬೇಕು ಅಂದ್ರೆ ಬಿಟ್ಬಿಡ್ಬೇಕು ಅದರ ಇವಾಗ ದೇವರೇ ಹೇಳೋರೆ ಅಂತಾರೆ ಕೆಟ್ಟದ್ದು ಅಂತ ಅಂದಮೇಲೆ ನಾವೇನ್ ಮಾಡ್ಬಿಡ್ದು ಕೆಟ್ಟ ಸವಾಸ ನಾವೇನು ಮಾಡ್ಕೊಬಿಡ್ತು ಅಲ್ಲಿ ಅಲ್ಲೇ ಹೇಳ್ತಾರೆ ನೋಡೋದಲ್ಲ ಹ ಯಾರೋ ಒಬ್ರು ಏನ್ರಿ ಸಭೆ ಕೆಡ್ಸಂತ ವಿಚಾರ ಮಾಡಿದ್ರೆ ಒಂದೆರಡು ಸತಿ ಹೇಳಿ ಆಮ್ಲೆ ಮಾಡಿ ಅಂತಂದ್ರು ಬಿಟ್ಬಿಡಿ ಎಂತಂದ್ರು ಇಡ್ಕೊಂಡಿರಿ ಅಯ್ಯೋ ನಾವು ಪ್ರೀತಿ ಮಾಡ್ಬೇಕು ಅಂತಂದ್ರ ಹಾ ಯಾ ಎಲ್ಲಪ್ಪ ಹೋಗಿತ್ತು ಏಳು ಎಪ್ಪತ್ ಸತಿ ಶಮಸು ಅಂದ್ರಲ್ಲ ಹಾ ಏಳು ಎಪ್ಪತ್ ಸತಿ ಮಾತಾಡ್ತಾನೆ ಇರು ಅಂತಂದ್ರ ಏನ್ರಿ ಕರ್ತನಲ್ಲಿ ಪ್ರೀತಿ ಅಂತ ಏಳು ಏಳೆಪ್ಪತ್ ಸತಿ ಶಮಿಸಿ ಆದ್ರೆ ಅವಜೋಡರಾಗಿ ಇಜ್ಜೋಡರಾಗಿ ನಡೀ ಅಂತಲ್ಲ ಅದನ್ನೇ ಇಲ್ಲಿ ಮಾಡ್ತಾರೆ ನೋಡ್ರಿ ನಿಂತಿರಿ ಹೇಳ್ತಾರೆ ಬಾಬು ನಿಮ್ ನೀವು ಬಿಟ್ಬಿಡಿ ಅದರ ಅದಕ್ಕೆ ಹೇಳೋದು ಯೇಸು ಕ್ರಿಸ್ತು ತಂದಿರೋದು ಕತ್ತಿರಿ ಈ ಕತ್ತಿ ಏನು ಏನ್ಮಾಡ್ತಾರೆ ಅಣ್ಣನ್ಗೆ ತಮ್ಮನ್ಗೆ ಭೇದಭಾವ ತಂದ್ಬಿಡ್ತರಿ ಅತ್ತೆಗೂ ಹೊಸೆಗೆ ತರ್ತಾರೆ ತಾಯಿಗೂ ಮಗಳಿಗೆ ತರ್ತಾರೆ ಅದೇ ಸತ್ಯದ ಒಂದು ಪ್ರಭಾವ ಅಲ್ವರ ಇವಾಗ ಈ ಧ್ವನಿನ ದೇವ್ರ ಮಕ್ಳು ಕೇಳೇನ್ ಮಾಡಬೇಕು ಬಿಟ್ಟಿ ಹೊರಡೆ ಬರ್ಬೇಕ್ರಿ ಯೇಸು ಕ್ರಿಸ್ತು ಹೇಳ್ತಾರೆ ಹದ್ದು ಏನ್ರಿ ಎಲ್ಲಿ ಬರ್ತಾರಂತೆ ಹೆಣ ಎಲ್ಲಿದೆಯೋ ಹದ್ದು ಬಂದು ಏನ್ಮಾಡ್ತಾರಲ್ಲೇ ಅಲ್ಲಿ ಸೇರ್ತದೆ ಅಂದ್ರ ದೇವ್ರ ಮಕ್ಕಳು ಸತ್ಯ ಎಲ್ಲಿದೆಯೋ ಅಲ್ಲಿ ಸೇರೋಕೆ ಏನ್ ಮಾಡ್ಬೇಕ್ರಿ ಪ್ರಯತ್ನ ಪಡ್ಬೇಕ್ರಿ ಸತ್ಯದಲ್ಲಿ ಆಸಕ್ತಿ ಬರ್ಬೇಕ್ರಿ ಸತ್ಯಲ್ ಒಟ್ಟಿಗೆ ಸೇರಾಕೇಮ್ ಮಾಡಬೇಕ ನಾವು ತುಂಬಾ ಕುತೂಹಲದಿಂದ ಇರ್ಬೇಕ್ರಿ ಯಾವ ಮಕ್ಕಳು ಸತ್ಯಲಿಗೆ ಸೇರೋದಿಕ್ ಇಷ್ಟ ಪಡಲ್ಲೋ ಅರ್ಥ ಮಾಡ್ಕೊಬೇಕು ಹದ್ದಲ್ಲಿರೋಂಥ ಗುಣ ಏನಾಯ್ತಲ್ಲ ಅವ್ರಿಗೆ ಅವ್ರಿಗೆ ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟಲ್ಲರ ಅದಕ್ಕೆ ನಾವು ವಾರ ನೋಡ್ಬೇಕಾದ್ರೆ ನಮ್ಮ ಬ್ರದರ್ ಹೇಳ್ತಲ್ಲ ಪಾಠದಲ್ಲಿ ಸಂಡೆ ಅದರ ಹದ್ದು ಅಲ್ದಾರ ಹದ್ದು ಏನ್ ಮಾಡ್ತಾರ ವಯಸ್ಸಾಮಲೆ ಅದೆಲ್ಲ ಒಂದ್ ಕಡೆ ಒಂದು ಗೋಡೆ ಬೆಟ್ಟದ ಕೂತ್ಕೊಂಡ್ಬಿಡ್ತಂತೆ ಚೆನ್ನಾಗೆ ತನ್ನ ಏನಂತ ಏನಂತಾರೆ ಅಂತ ಕಣದಲ್ಲಿ ಕೊಕ್ಕು ಆ ಒಂದು ತಗೊಂಡೋಗ್ಬಿಟ್ಟು ಬೆಟ್ಟು ಕೊಡಿತಂತೆ ಆ ಗುಡ್ಡು ಕೊಡ್ದವಾಗ ಹಳೆದೆಲ್ಲ ಏನಾಗ್ತಂತೆ ಹಾಂ ಬಿತ್ತೋಗ್ಬಿಡ್ತಂತೆ ಆಮೇಲೆ ಆ ಪುಕ್ಕಗಳೆಲ್ಲ ಕಿತ್ತಾಕ್ತಾರಂತೆ ಅದೇ ಯಾಕೆ ಅಂತಂದ್ರೆ ಆ ಪುಕ್ಕಗಳೆಲ್ಲ ಕಿತ್ತೋದ್ರೆ ದೇವ್ರು ಮಾಡ್ತಾರೆ ಹೊಸ ಬಲ ಹಾಕಿ ಕೊಡ್ತಾರೆ ಅಂಬರ ಅದಕ್ಕೆ ಕೆಟ್ಟದ್ದು ನಿಮ್ಮ ಮಾಡಕೋ ಬಿಟ್ಬಿಡ್ಬೇಕು ದೇವ್ರು ಹೊಸ ಬಲ ನಿಮಾಡ್ತಾರೆ ಕೊಡ್ತಾರೆ ಮೊದಲಕ್ಕಿಂತ ಹೆಚ್ಚಿನ ರೀತಿಲಿ ಹಾರೋದಕ್ಕೆ ದೇವ್ರೇನ್ ಮಾಡ್ತಾರೆ ಕೃಪೇನಾ ದಯ್ಯನ ಕೊಡ್ತಾರೆ ಅಲ್ವರಾ ಅದಕ್ಕೆ ಏನು ನೋಡ್ಬೇಕಾದ್ರೆ ಹದ್ದುಗಳಾಗಿರೋ ಮಕ್ಳುಗಳ ಥರ ನಾವೇಮಾಡಬೇಕು ಅಂದ್ರೆ ಬಿಟ್ಬಿಡು ಅಂದಾಗ ಏನ್ ಮಾಡಬೇಕು ಫಸ್ಟು ಅವಳನ್ನ ಬಿಟ್ಟಿ ಹೊರಗಡೆ ಬನ್ನಿರಿ ಅಲ್ವರಾ ಮಾಡ್ತಾರೆ ಹಾ ಎಲಿಯನ್ ಕಾಲದಲ್ಲಿ ಹಾ ಎಲಿಯನ್ಗೆ ಮಾಡ್ತಾರೆ ಬಿಟ್ಬಿಟ್ಟು ಬಂದ್ಬಿಡು ಅಯ್ಯೋ ದೇವ್ರೇನ ಒಬ್ನೇ ಬದುಕಿದೀನಿ ಅಂತ ಹೇಳ್ತಾರೆ ಅಯ್ಯೋ ನೀನು ಒಬ್ನೇ ಅಲ್ಲಪ್ಪ ನೀನು ಏಳ್ ಸಾವಿರ ಮಂದಿ ಏನ್ ಮಾಡಿದೀನಿ ನಾನು ಗುಹೆಯಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಅದರ ದೇವ್ರ ಮಕ್ಳು ಇರ್ತಾರೀ ಅಲ್ಲವರಾ ದೇವ್ರ ಮಕ್ಳನ್ನ ದೇವ್ರ್ ಎಲ್ಲಿ ಸರ್ಸ್ಬೇಕು ದೇವ್ರಿಗೆ ಏನಾಗಿದೆ ಚೆನ್ನಾಗಿ ಗೊತ್ತಿದೆ ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರದ ಇವು ಏನಪ್ಪಾ ಅಂದ್ರೆ ಕ್ರಿಸ್ತರು ಎರಡನೇ ಬರಕೆಯಲ್ಲಿ ಬಂದು ಆ ಸಭೆಯಲ್ಲಿ ಮಾಡೋಂಥ ಕ್ರಿಯೆಗಳು ಅದರ ಇವಾಗ ಬಿಟ್ಟು ಹೊರಡೆ ಬನ್ನಿ ಅಂತಂದ್ರೆ ಯಾರು ಬಿಟ್ಟು ಹೊರಡೆ ಬನ್ನಿ ಸುಳ್ಳು ಸಭೆ ಇದೆ ಸುಳ್ಳು ಸಭೆ ಏನು ಮಾಡ್ತಾರೆ ದೇವ್ರ ಮಕ್ಕಳನ್ನ ಸಪ್ರೇಷನ್ ಮಾಡ್ತಾ ಅಂದ್ರೆ ಸಪ್ರೇಷನ್ ಕೆಲಸ ಕ್ರೈಸ್ಟ್ ಎರಡನೇ ಬಡಕೆಲ್ಲ ಏನು ಮಾಡ್ತಾರೆ ಮಾಡ್ತಾರೆ ಅಂತ ನಾವು ಎಷ್ಟೋ ಸಮಯಗಳು ಓದಿದೀವಿ ಅಂದ್ರೆ ಬುದ್ಧಿ ಇರೋಂಥ ಕನ್ಯೆ ಬುದ್ಧಿ ಇಲ್ದಿರಂತೆ ಕಣೆಗಳು ಬುದ್ಧಿ ಇರೋಂಥ ಕನ್ಯೆಗಳಂತಂದ್ರೆ ಅವ್ರಿಗೆ ಎಣ್ಣೆಯಲ್ಲಿ ದೀಪದಲ್ಲಿ ಎರಡು ಕಡೆ ಪಾತ್ರೆಯಲ್ಲಿ ದೀಪದಲ್ಲಿ ಎರಡರಲ್ಲಿ ಏನಾಗಿರ್ಬೇಕು ಎಣ್ಣೆ ಇರ್ಬೇಕ್ರಿ ಬರೀ ದೀಪದಲ್ಲಿ ಬೈಬಲಲ್ಲಿ ಎಣ್ಣೆ ಇದೆ ಬೈಬಲ್ ಟಪ್ ಚೆನ್ನಾಗುತ್ತೆ ಹೇಳ್ತೇನೆ ಏನೋ ಪ್ರಯೋಜನ ಇಲ್ಲ ಅದ್ ನಮ್ ಲೈಫಲ್ಲಿ ಏನಾಗಿರ್ಬೇಕು ಇರ್ಬೇಕ್ರಿ ನಮ್ ಲೈಫ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವರ ಅದಿ ಅವ್ರು ಏನ್ರಿ ಹ ಬುದ್ಧಿ ಇರೋ ಕನ್ಯಗಳು ಬುದ್ಧಿ ಇಲ್ದಿರೋ ಕನ್ಯಗಳು ಆಮೇಲೆ ಗೋಧಿ ಮತ್ತೆ ಅಣಜಿ ಅದರ ಹಾ ಗೋಧಿ ಮತ್ತೆ ಅಣೇಜಿ ಎರಡು ಬೆಳಗ್ಗೆ ಬಿಟ್ಟರು ಯಾಕೆ ಕರ್ತನ ಸಪ್ರೇಟ್ ಮಾಡಲಿಲ್ಲ ದೇವ್ರ ಕೆಲಸ ಯಾವಾಗ ಹಂಗೆ ರೀ ಇಮಿಟಾಗಿ ಕೆಟ್ಟದ ದೇವ್ರು ತೆಗೆದಕ್ಕೆ ಹೋಗಲ್ಲ ರೀ ರೀ ಬಿಡ್ತಾರ್ರಿ ಗೊತ್ತಾ ಕೆಟ್ಟದ್ನ ಬಿಟ್ಟವಾಗೆ ಏನ್ರಿ ಸತ್ಯದ ವ್ಯಾಲ್ಯೂ ನಮ್ಗೆ ಏನಾಗೋದು ನಮ್ಗೆ ಗೊತ್ತಾಗೋದು ಅಲ್ವರ ಇವಾಗ ಕೆಟ್ಟದ್ದು ಇಲ್ಲ ಅಂತ ತಿಳ್ಕೊಳ್ಳಿ ನಾವು ಒಳ್ಳೇದು ಅಂತ ಡಿಫ್ರೆನ್ಸಿಯೇಷನ್ ಹಿಂಗ್ ಕೇಳಿಕ್ ಸಧ್ಯ ಇವಾಗ ಅದಾಮ್ ಪಾಪ ಮಾಡ್ದ ಕೆಟ್ಟದ್ನ ದೇವ್ರು ಬಿಟ್ಟರು ಕೆಟ್ಟದನ್ನ ಬಿಟ್ಟಿರೋದನ್ನದ ನಮ್ಗೆ ಏನಾಗ್ಯದೋ ಒಳ್ಳೇದು ಏನಂತ ವ್ಯಾಲ್ಯೂ ಗೊತ್ತಾಗಿರೋದು ಇದೇ ರೀತಿ ಗೋಧಿನಾಲೆ ಆ ನಡುವೆ ಹಾ ಅಣಿಜಿನ ಬಿತ್ತನೆ ಮಾಡ್ಬೇಕಾರೆ ದೇವ್ರು ಅಥವಾ ಬಂದ್ ಕೇಳ್ತಾರಲ್ಲ ಸ್ವಾಮಿ ಅಣಿಜಿ ಹಾಕ್ಬಿಡಿದಾನೆ ದೇವಿ ಕಿತ್ತಾಕ್ ಬಿಡೋಣ ಬನ್ನಿ ಅಂತ ಹೇಳ್ಬೇಕಾರೆ ಯಜಮಾನ ಹೇಳ್ತಾನೆ ಏನ್ ಮಾಡಿ ಬಿಡ್ಬಿಡು ಬಿಡಲಿ ಬೆಳಿಲಿ ಬಿಟ್ಬಿಡು ಸುಮ್ನಿಯವರು ಬೆಳಿಲಿ ಏನ್ಬಿಟ್ಟಲ್ಲರ ದೇವ್ರ ಮಕ್ಳು ಯಾರಿದ್ದಾರೆ ಅವನ ಆಯ್ಕೆ ಮಾಡಕ್ಕೆ ದೇವ್ರ ಹಂಗೆ ಬೆಳಿಗ್ ಬಿಡ್ತಾರ್ರಿ ಕೆಟ್ಟತನ ಒಳ್ಳೆ ನಡುವನೇ ಬಿಡ್ತಾರ್ರಿ ಅಂತೀನಿ ಆರ್ರೆ ಕಿತ್ತಾಕ ಟೈಮಲ್ಲಿ ಏನ್ ಮಾಡ್ತಾರ ದೇವ್ರು ಲಾಸ್ಟ್ ಅಲ್ಲಿ ಅವನ ಕಿತ್ತಾಕ್ತಾನೋಡಂತೀನಿ ಅವಾಗ ತನ್ನ ತನ್ನ ಕೃತ್ಯಗಳು ತಕ್ಕಂತೆ ಮಾಡೋ ಪ್ರತಿಫಲನ ದೇವರು ಅಲ್ಲಿ ಕೊಡೋದು ಅದಕ್ಕೆ ಮಲಾಕಿಲ್ ಕೂಡ ಹೇಳ್ತಾರಲ್ಲೇ ನನ್ನ ಸಂಪತ್ತನ್ನು ಸೇರಿಸುವಂಥ ದಿನದಲ್ಲಿ ನನ್ನ ಮಕ್ಕಳುಗಳನ್ನ ಕರ್ಣಿಸೋ ರೀತಿಯಲ್ಲಿ ದೇವ್ರ ಮಕ್ಳು ಏನು ಮಾಡ್ತಾರೆ ಅಂತ ನೋಡಿದ್ವಿ ಇಲ್ಲಿ ಮಲಾಕಿಲ್ ಹೋದ್ ತುಂಬಾ ಚೆನ್ನಾಗಿದೆ ವಾಕ್ಯ ನೋಡಿ ಮಲಾಕಿ ತರ್ಡ್ ಚಾಪ್ಟರ್ಹೋವನತ್ತೆ ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು ಕಾರ್ಯ ಸಾಧಿಸುವ ಅಂದ್ರೆ ಅವ್ರಿಗೆ ಕಾರ್ಯ ಮುಗಿಸುವಂತ ದಿನದಲ್ಲಿ ಫೈನಲ್ ಆಗಿ ರಿಸಲ್ಟ್ ಕೊಡ್ಬೇಕು ಪ್ರೈಸ್ ಗಳು ಕೊಡಬೇಕು ಅದರ ಅವರು ಕೆಲಸನ ಕಂಪ್ಲೀಟ್ ಆಗಿ ಮಾಡೋ ದಿನದಲ್ಲಿ ಅವರು ನಮ್ಗೆ ಏನಾಗಿರ್ತಂತೆ ಸ್ವಕೀಯ ಜನರಾಗಿರ್ತಾರೆ ಯಾರಪ್ಪ ಅವರು ಇವರು ಇವರು ಮಾತ್ರ ಸ್ವಕೀಯ ಆಗಿರ್ತಾರೆ ಯಾರ ಬಗ್ಗೆ ಹೇಳ್ತಾರದಲ್ಲಿ ಹೇಳ್ತಾರೆ ಅಹ್ ಫಿಫ್ಟೀನ್ತ್ ವರ್ಸ್ ಇಂತ ಮಾತುಗಳನ್ನು ಕೇಳಿ ಯಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ಸ್ಮರಣೆ ಮಾಡೋರೇ ಇವರೇ ಯಾರಪ್ಪ ಅಂದ್ರೆ ಏನ್ರಿ ಹದಿನೇಳನೇ ವಾಕ್ಯದಲ್ಲಿ ಕಾರ್ಯ ಸಾಧಿಸುವಂತ ದಿನದಲ್ಲಿ ಏನ್ ಮಾಡ್ತಂತಿ ಹದಿನೇಳನೇ ವಾಕ್ಯ ಯಹೋವನು ತಾನೆ ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರ್ಣಿಸುವಂತೆ ನಾನು ಅವರನ್ನು ಕರ್ಣಿಸುವ ಸ್ವಂತ ಮಗನ್ನ ಕರ್ಣಸಂತ ರೀತಿಯಲ್ಲಿ ಅದರ ಆದ್ರೆ ಬೇರೆ ಅವರನ್ನ ನೋಡಿ ಅಲ್ಲಿ ಹೇಳ್ತಾರೆ ಹದಿನೈದನ ಈಗ ಅಹಂಕಾರಿಗಳನ್ನು ಧನ್ಯರೆಂದು ಕೊಂಡಾಡಬೇಕಾಗಿ ಬಂತು ಹೌದು ದುಷ್ಕರ್ಮಿಗಳು ಏಳಿಗೆಗೆ ಬಂದಿದ್ದಾರೆ ದೇವರನ್ನು ಪರೀಕ್ಷಿಸಿದರೂ ಸುರಕ್ಷಿತರಾಗಿದ್ದಾರೆ ಅಂದುಕೊಂಡಿದ್ದೀರ ದೇವರನ್ನು ಪರೀಕ್ಷೆ ಮಾಡೋಕೂಡ ಹೆಂಗಿದ್ರಂತೆ ಸುರಕ್ಷಿತ ಏನೋ ಕೆಟ್ಟದಾಗಲ್ಲ ರೀ ಅವ್ರಿಗೆಲ್ಲ ಚೆನ್ನಾಗಿ ಇರ್ತಾರೆ ಗೊತ್ತಾ ಯಾರು ಬಿಟ್ಬಿಟ್ಟವ್ರೆ ಯುಗದ ಸಮಾಪ್ತಿಯವರ್ಗ ಅದಕ್ಕೆ ಬ್ಯಾಬ್ಲನ್ ಏನ ಏನಾಯ್ತಾ ಚೆನ್ನಾಗವ್ರೆ ಏನ್ ಚೆನ್ನಾಗವ್ರೆ ಸುಳ್ಳು ಬೋಧನೆ ಮಾಡ್ಕೊಂಡು ಸುಳ್ಳು ಹೇಳ್ಕೊಡೋ ತೊಂದರೆ ಇಲ್ಲಪ್ಪ ಪಕ್ಕ ಇದು ಬಿಡು ಪರ ಇಲ್ಲ ಅಂತ ಹೇಳ್ತಾರೆ ಗೊತ್ತಾ ಪ್ರೈಸ್ ನಮ್ಮ ಟಾರ್ಗೆಟ್ ಏನ್ ಗೊತ್ತಾ ಪ್ರೈಸ್ ರೀ ಈ ಲೋಕದಲ್ಲಿ ಸಣ್ಣ ಪುಟ್ಟ ಕೆಲಸಗಳೇ ನಮ್ಮ ಟಾರ್ಗೆಟ್ ಆಗಿರಬಾರ್ದು ಅದೇ ಚಿಕ್ಕ ಇಂಡಿಗೆ ಫೈನಲ್ ಟೆಸ್ಟ್ ರೀ ಏನ ನೋಡ್ಕೊಂಡು ದೃಷ್ಟಿ ಇಟ್ಕೊಂಡು ಓಟ ಓಡ್ತೀರಾ ಎಲ್ಲವನ್ನು ಬಿಟ್ಬಿಟ್ಟು ಎಲ್ಲವನ್ನು ಕಸವನ್ನು ಎಣಿಸಿ ಯಾ ಕಿರೀಟ ದೃಷ್ಟಿ ಇಟ್ಕೊಂಡು ಓಡ್ತಾರೋ ಅವನಿಗೆ ಕಿರೀಟ ರೀ ಪ್ರೈಸ್ ಅದಿಗೆ ಮೀನ್ ನ ಸಪ್ರೇಷನ್ ಹೇಳ್ತಾರಲ್ಲ ನೋಡುತ್ತೀನಿ ಮೀನ್ ಮಾಡ್ತಾರೆ ಮಾಡ್ತಾರಂತೆ ನೋಡಿದೀನಿ ಇಲ್ಲಿ ಮ್ಯಾಥ್ ತರ್ಟೀನ್ ಚಾಪ್ಟರ್ ಓದಿಯವ ಮ್ಯಾಥ್ ತರ್ಟೀನ್ ಚಾಪ್ಟರ್ ಎಸುಕು ಹೇಳ್ತಾರೆ ಒಂದು ಸಮಯದಲ್ಲಿ ತರ್ಟೀನ್ ಚಾಪ್ಟರ್ ಅಲ್ಲಿ ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರೂ ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಟು ಬಿಟ್ಟರು ನೋಡ್ರ ಏನ್ ಮಾಡ್ತಾರಂತೆ ಸಮುದ್ರದಲ್ಲಿ ಬಲೆ ಹಾಕಿಬಿಟ್ಟು ಎಲ್ಲಾ ಮೀನುಗಳು ತಂದಂತೆ ಇವಾಗ ನಾವ್ ಇರೋದು ಟೈಮ್ ಎಷ್ಟು ಅದನ್ನ ಹೇಳ್ತಾ ಸಮುದ್ರದಲ್ಲಿ ಬಲೆ ಹಾಕಿದಾಯ್ತು ಎಲ್ಲ ಥರ ಮೀನು ಬಿಟ್ಟವೆ ಬಂದ್ಬಿಟ್ಟವೆ ಏನು ಬಿನ್ ಬಂದ್ಬಿಟ್ಟವೆ ಕೆಟ್ಟದ್ದು ಬಂದ್ಬಿಡ್ತು ಒಳ್ಳೇದು ಬಂದ್ಬಿಡ್ತು ಇವಾಗ ಎಲ್ ಸಪ್ರೇಷನ್ ಮಾಡ್ತಾರೆ ಅಲ್ಲೇ ದೋಣಿಯಲ್ಲಿ ಬೆಲೆಯಲ್ಲಿ ಬಲೆ ಹಾಕ್ಬಿಟ್ಟು ಹಿಡಿಬೇಕಾದ್ರೆ ಸಪ್ರೇಷನ್ ಮಾಡಕ್ ಇಲ್ಲ ಇಲ್ಲ ರೀ ನೋಡಿ ಹೆಂಗ್ ಸಪ್ರೇಷನ್ ಮಾಡ್ತಾರಂತೆ ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂತ್ಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಟ ಬಿಟ್ಟು ಇದು ಮಾಡ್ತಾರೆ ನಿಂತೀನಿ ಯಾವಾಗ ದಡದತ್ರ ಹೋಗಿ ನೋಡಿದ್ದೀನಿ ಬೆಳಿಗ್ಗೆ ಹೋಗ್ಬಿಟ್ಟು ಮೀನು ಹಿಡಿಯೋರ್ನ ಹಿಂಗೆ ಮಾಡಿದ್ರಿ ಪ್ರಾಕ್ಟಿಕಲ್ ಆಗಿ ಎಲ್ಲ ಮೀನುಗಳನ್ನ ತಂದ್ಬಿಡ್ತದೆ ಅದ್ರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಒಳ್ಳೆ ಮೀನುಗಳು ಮಾತ್ರ ಬುಟ್ಟಿಗೆ ಹಾಕೊಂತೀವಿ ಮಿಕ್ಕಿದ್ನೆಲ್ಲ ಎತ್ತಿ ಬಿಸಾಕ್ತಾರೆ ಅಂತೀರಿ ಅಂತರಿ ಇದೇ ಕರ್ತನು ಮುಂದಕ್ಕೆ ಮಾಡೋಂತ ಕೆಲಸ ಸತ್ಯಕ್ಕೆಲ್ಲ ಬಂದಿರೋದು ಇಂಪಾರ್ಟೆಂಟ್ ಅಲ್ಲ ರೀ ಸತ್ಯಕ್ಕೆ ಬಂದಿದ್ಮೇಲೆ ಆತನ ಬುಟ್ಟಿಯಲ್ಲಿ ಸೇರ್ತೀರ ಅದು ಇಂಪಾರ್ಟೆಂಟ್ ಅದರ ಸತ್ಯಕ್ಕೆ ಆಯ್ತು ದೇವ್ರ ನಮ್ಮ ಸತ್ಯದಿಂದ ನಮ್ಗೆ ಎಳ್ದವ್ರೆ ದಡಕ್ಕೆ ಕರ್ಕೊಂಬಂದು ಬಿಟ್ಟವ್ರೆ ಅದರ ಇವಾಗ ಫಿಲ್ಟ್ರೇಷನ್ ಏನ್ರಿ ನಡೀತಾರ ಆ ಫಿಲ್ಟ್ರೇಷನ್ ಅಲ್ಲಿ ಪಾಸ್ ಆಗ್ಬೇಕ್ರಿ ಆತನ ಬುಟ್ಟಿಯಲ್ಲಿ ಬಂದು ಸೇರೋ ಚಿಕ್ಕ ಹಿಂಡಲ್ಲಿ ನಾವು ಒಬ್ಬರಾಗಿರ್ಬೇಕು ಇಲ್ಲ ತೆಗೆದು ವಾಪಸ್ ನಮ್ಮ ಸಮುದ್ರಕ್ಕೆ ಎಸೆಂಗಿದ್ರೆ ಇಷ್ಟೆಲ್ಲ ಸತ್ಯ ಕೇಳಿ ಇಷ್ಟೆಲ್ಲ ಸತ್ಯ ಕೇಳ್ಕೊಂಡು ಬಂದಿ ಸತ್ಯಲ್ಲಿ ನಿಂತ್ಕೊಳ್ಳಂತ ಅವಶ್ಯಕತೆನಿದೆ ಯೋಚನೆ ಮಾಡಿದ್ದೀನಿ ಏನೂ ಪ್ರಯೋಜನ ಇಲ್ಲ ರೀ ನೋಡಿ ಅದಕ್ಕೆ ಹೇಳ್ತಾರೆ ನೋಡಿ ನೆಕ್ಸ್ಟ್ ಮುಂದಕ್ಕೆ ಹೋದಿಯಲ್ಲಿ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಎಲ್ಲ ಬೆಂಕಿ ಕೊಂಡೇನು ಹಾ ಇಲ್ಲ ನರ್ಕಿಡ್ತಾರ ಇಲ್ಲ ರೀ ಅವ್ರ ಲೈಫಲ್ಲಿ ಬರೋಂಥ ಲಾಸ್ಟ್ ಸ್ಟೇಜ್ ಅಲ್ಲಿ ಅವ್ರು ಅನ್ಭವಸೋ ಕಷ್ಟ ಸಂಕಟಗಳು ಭಯಂಕರ ತೀವ್ರವಾಗಿರೋ ಏನಂತರಿ ಬೆಂಕಿ ತರ ರೀ ಸರಿಯಾಗಿ ಕೊಡ್ತಾರ ನೋಡ್ರಿ ಅಂತೀನಿ ದೇವ್ರು ಅಂತಂದ್ರೆ ದೊಡ್ಡ ಸಮೂಹ ಭಯಂಕರ ವೇದನೆ ಏನ್ಮಾಡ್ತಾರ ಅನ್ವಸ್ ಅದ್ಗೆ ಹೇಳೋದು ಅವ್ನ ಬಿಟ್ಟು ಹೊರಗಡೆ ಬಂದಿರಿ ಅಂತಂದ್ರೆ ಏನು ಸತ್ಯ ನಿಮ್ಮ ಕೇಳ್ಬಿಟ್ಟು ಅದೇನ ಮಕ್ಳು ಬಿಟ್ಟು ಮಾಡ್ಬಿಟ್ಟು ಯಾವಾಗ ಬಿಟ್ಟು ಬರಲ್ಲೋ ಬಾಬಿ ಅನೇಕ ಜನಗಳು ಏನಾಗಿರ್ತಾರೆ ಸಿಗಾಕೊಂಡಿರ್ತಾರೆ ನೋಡಂತೀನಿ ಅವಾಗ ಅಂದ್ರೆ ಫೈನಲ್ ಅಲ್ಲಿ ಭಯಂಕರ ಬೆಂಕಿಯಲ್ಲಿ ಏನ್ ಮಾಡ್ತಾರೆ ಶೋಧನೆಗಳಲ್ಲಿ ಅವರು ಏನು ಮಾಡ್ತಾರೆ ತನ್ನ ನಂಬಿಕೆ ಎಲ್ಲ ಕಳ್ಕೊತಾರೆ ಅದನ್ನು ಕಳ್ಕೊಂಬಿಟ್ಟು ಏನಾಗ್ತಾರೆ ಅಂತಂದರೆ ಅದೇನು ಮಾಡ್ತಾರೆ ಅಲ್ಲಿ ಗೋಳಾಟವು ಕಟಕಟನೆ ಅಲ್ಲಿ ಕಡೆಯೋದು ಯಾಕೆ ಗೋಳಾಟವು ಎಷ್ಟೆಲ್ಲ ಪ್ರೈಸ್ ಬಿಡ್ತೀರಿ ಎಷ್ಟೆಲ್ಲ ನಾವು ಎಂತಂದರೆ ಕೊಚ್ಕೊಂಡು ಇಡ್ತಾಯಿದ್ರು ನಾವು ಕ್ರಿಸ್ತನ್ ಪಕ್ಕದಲ್ಲಿ ಕೂತ್ಕೊಂತೀರಿ ಅವ್ರಿಂದ ಆಳ್ವಿಕೆ ಮಾಡ್ತೀರಿ ಅಂತ ಯಾವಾಗ ಕಿರೀಟನ ಕಳ್ಕೊಂತಾರೋ ಆವಾಗ ಕ್ಲೀನಾಗಿ ಏನಪ್ಪ ಗೊತ್ತಾಗ್ಬಿಡ್ತಾರೆ ಅಂದರೆ ಓಹೋ ನಾವು ಮಾಡಿದ್ದೆಲ್ಲ ಅಂದ್ರೆ ಅವಾಗ ಏನಂತೆ ಗೋಳಾಟವು ಕಟಕಟನೆ ಅಲ್ಲೇ ಕಡಿಯೋದು ಆವಾಗ ಅಷ್ಟೊತ್ತಿಗೆ ಏನು ಪ್ರಯೋಜನ ಇಲ್ಲ ಡೋರ್ ಈಸ್ ಕ್ಲೋಸ್ಡ್ ಅದರ ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ನೋಡಿ ಒಂದು ವಾಕ್ಯ ಓದೋಣ ಅಂತೀನಿ ಇಲ್ಲಿ ದೇವ್ರ ಮಕ್ಕಳು ಇವಾಗ ಹೇಗಿರ್ಬೇಕಂತೆ ನೋಡಿ ಓದೋಣ ಏಷ್ಯ ಅರವತ್ತಾರು ಐದು ಏಷ್ಯ ಅರವತ್ತಾರು ಐದು ಐಜಯ ಸಿಕ್ಸ್ಟಿ ಸಿಕ್ಸ್ ಫೈ ಹಾಂ ಯಹೋವನ ಮಾತಿಗೆ ಭಯಪಡುವವರೇ ಆತನ ಮಾತನ್ನು ಕೇಳಿರಿ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿದ ನಿಮ್ಮ ಸಂಬಂಧಿಗಳು ಯಹೋವನ್ನು ಮಹಿಮೆ ಪಡಲಿ ನಿಮಗಾಗೋ ಉತ್ಸಾಹವನ್ನು ನೋಡೋಣ ಎಂದು ಹೇಳಿದ್ದಾರಲ್ಲ ಅವರಿಗಂತೂ ಅವಮಾನವಾಗುವುದು ಏನ್ ಹೇಳ್ತಂತೆ ಇವಾಗ ಯಾರೆಲ್ಲ ಹೇಳ್ಕೊಂತಾರ ಅವ್ರಿಗೆ ಅವಮಾನ ಆಗ್ತದೆ ಪ್ರೀತಿ ಅಂತ ಸರ್ವೇ ಏನ್ರಿ ಎಷ್ಟೋ ಜನ ಏನ್ರಿ ಪ್ರೈಸ್ನ ನ ನಿರೀಕ್ಷೆ ಮಾಡ್ತಾರೆ ಅಂತವ್ರು ಏನ್ ಮಾಡ್ತಾರೆ ಪ್ರೈಸ್ನ ನ ಕಳ್ಕೊಂತಾರೆ ಎಲ್ಲ ಬೀಳ್ತಾರೆ ಅಂದ್ರೆ ದೊಡ್ಡ ಸಮೂಹ ಬೀಳ್ತಾರೆ ಅಲ್ವರ ಅವಾಗ ಏನಂತ ಗ್ರೇಟ್ ಟ್ರೈಮ್ ಆಫ್ ಟ್ರಬಲಲ್ಲಿ ಎಲ್ಲ ಏನಾಗ್ತಾರೆ ಲೋತಿನ ಎಂಟು ಬಂದಲ್ಲ ಲೋತ್ ಬಂದಲ್ಲ ಅದರ ಏನಂತ ಲೋತಕ್ಕೆ ಬಂದು ಏನು ಪ್ರಯೋಜನ ಆಗಿಲ್ಲ ರೀ ಇದೇ ಮುಂಚಿತವಾಗಿ ಅಬ್ರಾಮ್ ಜೊತೆ ಬಂದಿದ್ದು ಏನಾಗಿರೋದು ಏನ್ರಿ ಹಾಂ ಅವರು ಕಾನಾನ್ ದೇಶಕ್ಕೆ ಹೋಗಿರೋರು ಅಬ್ರಾಮ್ ಜೊತೆಗೆ ಬರಲಿಲ್ಲ ಸಿಗಾಕೊಂಡ್ರು ಎಲ್ಲ ಸುಟ್ಟು ಭಸ್ಮ ಆಯಿತು ಕೊನೆಗೆ ಹೊರ್ಗಡೆ ಬರ್ತಾರೆ ಇಂಡಿಂಗ್ ಕೂಡ ಕಳ್ಕೊಂತಾರೆ ಆಮೇಲೆ ಏನು ಏನು ಕಳ್ಕೊಂಟ್ರ ನೆಕ್ಸ್ಟು ನೋಡ್ಬೇಕಾರೆ ತನ್ನ ಸ್ವಂತ ಕ್ಯಾರೆಕ್ಟರ್ ನೀವು ಮಾಡ್ತಾರೆ ಅವಳು ಕಳ್ಕೊತಾರೆ ಅಲ್ವರ ಯೋಚನೆ ಮಾಡಿ ಮಾಡಿರಿ ಅಂದ್ರೆ ಅದ್ ಹೇಳ್ತಾರೆ ಅವಳಿಗೆ ಆಗುವಂಥ ಉಪದ್ರವಗಳಲ್ಲಿ ನೀವೇನ್ ಮಾಡ್ಬಿಡಿ ನೀವ್ ಹಾಲ್ಗಾರ್ ಹಾಕ್ಬಿಡ್ರಿ ಅಲ್ವಾರ ಅದ್ಗು ಸೆಳದ್ರು ಲೋತನ ಇಂಟಿ ನೋಡಿ ಏನು ಮಾಡಿ ನೀವು ಆ ಪಾಠ ಕಲೀರಿ ಅಲ್ವ ಲೋತು ಫಸ್ಟೇ ಪಾಠ ಕಲಿತು ಬಿಟ್ಟು ಅಬ್ರಾಂ ಜೊತೆಗೆ ಇದ್ಬಿಡ್ತೀನಿ ದೇವರು ಸಿಕ್ಕಾಪಟ್ಟೆ ಆಶೀರ್ವಾದ ಮಾಡುವ್ರಿ ಅಬ್ರಾಮ್ ಏನು ಮಾಡ್ತಾನೆ ಸೋದಮ್ಮ ಗೊಂಬರ ನಾಶ ಅಲ್ಲಿರ ಜನಗಳಿಗೆ ಕಾಪಾಡಿ ಜೀವಂತವಾಗಿ ಏನು ಮಾಡ್ತಾರೆ ಆ ಲೈಫ್ ಕೊಡ್ತಾನೆ ಅಲ್ವರ ಆದ್ರೆ ಲೋತ್ ತಿರ್ಗ ವಾಸ ಮಾಡ್ತಾನೆ ಅಲ್ಲೇ ವಾಸ ಮಾಡ್ತಾನೆ ಯಾಕೆ ಕೆಟ್ಟದಂತ ಗೊತ್ತಿದ್ರು ಸರಿ ಚೆನ್ನಾಗಿದೆ ಕೆಟ್ಟದ್ದು ನನಗೆ ಚೆನ್ನಾಗಿದೆ ಇದು ತುಂಬಾ ಕಂಫರ್ಟಬಲ್ ಆಗಿದೆ ಅಂತ ಅಲ್ಲೇ ವಾಸ ಮಾಡ್ತಾ ಉಂಟ್ರಿ ಇದು ದೇವ್ರಿಗೆ ಏನಾಯ್ತಂತೆ ಅಸಹ್ಯ ಆಯ್ತಂತೆ ಅದಕ್ಕೆ ದೇವ್ರ ಏನ್ ಮಾಡಿದ್ರು ಹೇಳಿದ್ರು ಹೇಳಿದ್ರು ಕೇಳಲಿಲ್ಲ ಸೇರಿ ಅಗ್ನಿಯಿಂದ ಏನ್ ಮಾಡಿದ್ರು ಸೀದಾ ನಾಶ ಮಾಡೋದು ದೇವತ್ ಕೊನೆಗಾ ಲೋತನ ಎಳಕೊಂಬರ್ಬೇಕಾಯ್ತು ಏನು ಮಾಡ್ತಾನೆ ಹಿಂದೆ ತಿರ್ಗಿ ಏನ್ಮಾಡ್ತಾನೆ ಮಾಡ್ತಾನೆ ಇವನಂತೂ ನೋಡಲ್ಲ ಇವ್ರು ಮಕ್ಳು ನೋಡಲ್ಲ ಹೆಂಡತಿ ನೋಡ್ತಾನೆ ಉಪ್ಪಿನ ಕಮ್ಮ ಆಗ್ಬಿಟ್ರು ಅಲ್ಲ ಯಾರು ಹಿಂದೆ ತಿರ್ಗಿ ನೋಡ್ತಾರೋ ಎಲ್ರಿ ಸೆಕೆಂಡ್ ಡೆತ್ ಅದ ಹೊರಗಡೆ ಬಂದಿದ್ಮೇಲೆ ಹಿಂದೆ ತಿರ್ಗಿ ನೋಡ್ಬಾರ್ದು ಆದ್ರೆ ಲೋತಿಗೆ ಏನಿಲ್ಲ ಒಂಥರ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಇಲ್ಲ ರೀ ಬಿಟ್ಟು ಬರೋದಿಕ್ಕೆ ಏನಿಲ್ಲ ತೃಪ್ತಿ ಇಲ್ಲ ರೀ ಹಂಡ್ರೆಡ್ ಪರ್ಸೆಂಟ್ ಮನ್ಸಾರ ಏನಾಗಿಲ್ಲ ಏನು ಬಂದಿಲ್ಲ ಅದಕ್ಕೆ ಲೋತಿಕೇನಾಯ್ತು ಲೋತಿಗೆ ಅವ್ರ ಮಕ್ಳುಗಳೇ ಅವ್ರ ಜೊತೆ ವ್ಯವಚಾರ ಮಾಡ್ತಾರೆ ದೇವ್ರೇ ಮಾಡಿದ್ರು ಅನುಮತಿ ಕೊಟ್ಟರು ಮನ್ಸಲ್ಲಿ ಏನಿತ್ತು ಅದನ್ನೇ ಏನು ಮಾಡಿದ್ರು ದೇವರು ಅವ್ರಿಗೆ ನೆರವೇರಿಸೋದಕ್ಕೆ ಅಲ್ವಾರ ಕೊಟ್ಬಿಡ್ತಾರೆ ಅನುಮತಿ ಅಲ್ವಾರ ಅದಕ್ಕೆ ಕರ್ತವ್ಯದಲ್ಲಿ ಪ್ರೀತಿ ಅಂತ ಸೋಲಗಳೇ ಅವ್ಳಿಗಾಗಂತ ಉಪದ್ರಗಳಲ್ಲಿ ನಾವು ಪಾಲ್ಗಾರ ಆಗ್ತಿರ್ತೀವಿ ದೇವ್ರ ಮಕ್ಳಿಗೆ ಕೊಟ್ಟಿ ಅಂತ ಇವತ್ತು ವಾರದಾಗ ಏನಪ್ಪ ಅಂದ್ರೆ ಅವ್ಳ ಬಿಟ್ಟು ಏನು ಮಾಡಿ ನೀವು ಹೊರಗೆ ಬಂದ್ರಿ ಯಾಕಂದರೆ ಅವಳು ಪಾಪಗಳು ಆಕಾಶಕ್ಕೆ ಏನಾಯ್ತಂತೆ ಮುಟ್ಟಿದೆ ಅಂತ ಅಂದ್ರೆ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಹೊಸರುಗಳೇ ಕ್ರಿಸ್ತನ ಜಜ್ಮೆಂಟ್ ಬ್ಯಾಬುಲೋನ್ಗೆ ಏನು ಮಾಡ್ತೀವಿ ಇವತ್ತು ನೋಡಿದ್ರೆ ನೆಕ್ಸ್ಟ್ ವೀಕಲ್ಲಿ ಏನು ಮಾಡೋಣ ಏನು ಟೈಮ್ ಕೊಟ್ಟಿದ್ರು ಯಾವಾಗ ಜಜ್ಮೆಂಟ್ ಕೊಡ್ತಾರೆ ಅಂತ ಟೈಮ್ ಏನು ಮಾಡೋಣ ನೆಕ್ಸ್ಟ್ ವೀಕಲ್ಲಿ ನಾವು ಏನು ಮಾಡೋಣ ಅದನ್ನು ಓದಿ ಐ ಮೀನ್ ನೆಕ್ಸ್ಟ್ ಮಂತಲ್ಲಿ ನಾವು ಓದ್ಬಿಟ್ಟು ಏನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಅಂದ್ರೆ ದೇವರ ವಾಕ್ಯಗಳನ್ನ ಆಶೀರ್ಸಲಿ